ಎಲ್ಲರಿಗೂ ನಮಸ್ಕಾರ ಇವತ್ತಿನ ಉಪನ್ಯಾಸ ನೀಡಲಿಕ್ಕಿರುವ ಕೊರ್ಗಿ ನಾರಾಯಣ ಉಪಾಧ್ಯಾಯ ಇಲ್ಲಿರುವ ಬಹುತೇಕ ಎಲ್ಲರಿಗೂ ಪರಿಚಿತ್ರ ಆಗಿದ್ದಾರೆ ರಂಗಕರ್ಮಿ ರಂಗ ನಾಟಕ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಅವರು ಸಂಯೋಜನೆ ಮಾಡಿದ ಅವರ ನಾಟಕ ರೂಪ ತಯಾರಿಸಿ ಪ್ರದರ್ಶನ ಮಾಡಿದ ಮಂದ್ರ ನಾಟಕ ಇರಬಹುದು ಏಕ್ದಾಗೆಲ್ಲ ಐತೆ ಇರಬಹುದು ಮಧ್ಯಮ ವ್ಯಾಯೋಗ ಇರಬಹುದು ಈ ನಾಟಕಗಳನ್ನು ಅನೇಕ ಜನ ನೋಡಿ ಅದರಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ ಇವರ ಪ್ರತಿಭೆಯನ್ನು ಎಲ್ಲರೂ ನೋಡಿರ್ತೀರಿ ಅವರು ಅವರದು ಬಹುಮುಖಿ ಪ್ರತಿಭೆ ಸಂಸ್ಕೃತದಲ್ಲಿ ಒಳ್ಳೆಯ ಜ್ಞಾನ ಸಂಗೀತದಲ್ಲಿ ಒಳ್ಳೆಯ ಜ್ಞಾನ ಯಕ್ಷಗಾನ ತಾಳಮದ್ದಲೆ ಇವುಗಳಲ್ಲೂ ಕೂಡ ಅವರಿಗೆ ಒಳ್ಳೆಯ ಪರಿಜ್ಞಾನ ಇದೆ ನಾಟಕ ಕ್ಷೇತ್ರದಲ್ಲಂತೂ ಅವರ ಪ್ರತಿಭೆಯನ್ನು ಅನೇಕ ಜನ ಗುರುತಿಸಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಗಾಯನ ಸಮಾಜ ನೂಪುರ ಬ್ರಹ್ಮರಿ ಸೇರಿದಂತೆ ಹಲವಾರು ಸಂಸ್ಥೆಗಳು ಅವರಿಗೆ ಸನ್ಮಾನ ಮಾಡಿವೆ ಇತ್ತೀಚೆಗೆ ರಾಮಚಂದ್ರಾಪುರ ಮಠದಿಂದ ಇರುವ ಶ್ರೀರಾಮ ಕಥೆ ಆ ಸರಣಿಯಲ್ಲಿ ಮುಖ್ಯವಾದ ಜವಾಬ್ದಾರಿ ಕೂಡ ಇವರದೇ ಇದೆ ಅದರಲ್ಲಿ ಸಾಹಿತ್ಯ ನಿರ್ಮಾಣದಿಂದ ಹಿಡಿದು ರಂಗ ಸಂಯೋಜನೆ ಎಲ್ಲ ಅಂಗಗಳಲ್ಲೂ ಅವರು ಪ್ರಾರಂಭದಿಂದ ಅದರಲ್ಲಿ ತೊಡಗಿಕೊಂಡಿದ್ದಾರೆ ಅದನ್ನು ಇದೇ ವೇದಿಕೆಯಲ್ಲಿ ಶ್ರೀಗಳು ಅದನ್ನು ಸ್ಮರಣೆ ಮಾಡಿದ್ದು ತಮ್ಮಲ್ಲಿ ಅನೇಕರಿಗೆ ನೆನಪಿರಬಹುದು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಸತ್ಯಕಾಮ ಅವರ ಸ್ಮರಣೆ ಮಾಡೋರಿದ್ದಾರೆ ಅವರ ಕಥೆಗಳ ಕೆಲವು ಕಥೆಗಳ ಪರಿಚಯ ಮಾಡಿಕೊಡೋರಿದ್ದಾರೆ ಸತ್ಯಕಾಮ ಒಬ್ಬ ಕನ್ನಡ ಸಾಹಿತ್ಯದ ಬ ವಿಲಕ್ಷಣ ವಿಕಿಪ್ತ ಸಾಧಕರು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸತ್ಯಕಾಮರು ತಮ್ಮದೇ ಆದ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ ನಿರ್ಮಿಸಿದರು ಅಂತ ಹೇಳಬಹುದು ಅವರ ರೀತಿ ಕಥೆಗಳನ್ನು ಕಥ ಬರೆದವರು ಬೇರೆ ಇಲ್ಲ ಅವ್ರದ್ದೇ ಆದ ಒಂದು ಓದಗ ಬಳಗನ್ನ ನಿರ್ಮಿಸಿಕೊಂಡ್ರು ಯಾವುದೇ ವಿಷಯ ಸತ್ಯ ಕಾಮರ್ ತಗೊಂಡು ಬರೆದ್ರೆ ಅದಕ್ಕೆ ಆದ ಒಂದು ವೈಶಿಷ್ಟ್ಯ ಬರ್ತಾ ಇತ್ತು ಈ ರೀತಿಯವರಿಗೆ ಪಾಂಡಿತ್ಯ ಪ್ರತಿಭೆ ಮೊನಚಾದ ಶೈಲಿ ಎಲ್ಲ ಇರ್ತಾಯಿತ್ತು ಅವರ ವೈಯಕ್ತಿಕವಾಗಿ ಅನಂತಾಚಾರ್ಯ ಕೃಷ್ಣಾಚಾರ್ಯ ಶಹಾಪುರ ಇದು ಅವರ ಪೂರ್ಣ ಹೆಸರು ಆದರೆ ಆ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಸತ್ಯಕಾಮ ಅಂದ್ರೇ ಎಲ್ರಿಗೂ ಗೊತ್ತಾಗೋದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದರು ಪತ್ರಕರ್ತರಾಗಿ ದೀರ್ಘಕಾಲದ ಅನುಭವ ಪಡೆದಿದ್ದರು ಅನೇಕ ವರ್ಷ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಸಂಪಾದಕೀಯ ವಿಭಾಗದಲ್ಲಿ ಕೆಲಸ ಮಾಡಿದರು ಅನಂತರ ಸಂಕ್ರಾಂತಿ ಅಂತ ಮೈಸೂರಿನಿಂದ ಇದ್ದ ಪತ್ರಿಕೆ ಸಂಪಾದಕರು ಕೂಡ ಆಗಿದ್ದರು ವಿಶೇಷವಾಗಿ ತಂತ್ರಶಾಸ್ತ್ರ ಆಧಾರಿತವಾಗಿ ಅವರು ಬರೆದ ಮಕಾರಗಳ ನಡುವೆ ಮೊದಲಾದ ಪುಸ್ತಕಗಳು ಬಹಳ ಜನಪ್ರಿಯ ಆಗಿದ್ದವು ಅದಲ್ಲದೆ ಅವರು ಕಪಿಲವಸ್ತು ರಾಜಬಲಿ ಶೃಂಗಾರತೀರ್ಥ ಚಂಡಪ್ರಚಂಡ ಈ ರೀತಿ ಅನೇಕ ಪುರುಷ ಸೂಕ್ತ ಅಂತಲೂ ಒಂದು ಬರೆದಿದ್ದರು ಅವರ ಕೃಷ್ಣ ಮೊದಲ ಒಂದೆರಡು ಕೃತಿಗಳನ್ನು ನನಗೆ ಸಂಪಾದಕೀಯ ಜವಾಬ್ದಾರಿಯಿದ್ದ ಪತ್ರಿಕೆಗಳಲ್ಲಿ ಪ್ರಕಟಿಸುವ ಸುಯೋಗವು ನನಗೆ ಸಿಕ್ಕಿತ್ತು ಅವರ ರಾಜಕ್ರೀಡೆ ಅಂತ ಒಂದು ವಿಲಕ್ಷಣವಾದ ಗ್ರಂಥ ಬರೆದಿದ್ದರು ದೇವತೆಗಳ ದಂಡನಾಯಕ ಸ್ಕಂದ ಅವರ ಒಂದು ತುಂಬ ಒಳ್ಳೆಯ ಕೃತಿ ಕೆಲವು ಮಕ್ಕಳ ಪುಸ್ತಕಗಳನ್ನು ಕೂಡ ಬರೆದಿದ್ದರು ಅದು ವಿಶೇಷ ಏಕೆಂದರೆ ಅವರ ಎತ್ತರದ ವಿದ್ವಾಂಸರಿಗೆ ಮಕ್ಕಳನ್ನು ಉದ್ದೇಶಿಸಿ ಬರೆಯೋದು ಸುಲಭವಲ್ಲ ಅದನ್ನು ಕೂಡ ಅವರು ಮಾಡಿದರು ಹೀಗಾಗಿ ಅವರದು ತುಂಬ ಪ್ರತಿಭಾವಂತರು ಅವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ದಿವಂಗತರಾದರು ಆದರೆ ಅವರ ಒಂದು ವಿಶೇಷ ಅಂತ ಹೇಳಿದ್ರೆ ಯಾರ ಅವರು ಯಾರ್ಯಾರ ಸಂಪರ್ಕಕ್ಕೆ ಬಂದರು ಅಥವಾ ಇನ್ನೂ ಸರಿಯಾಗಿ ಹೇಳಬೇಕಾದ್ರೆ ಯಾರ್ಯಾರು ಅವರ ಸಂಪರ್ಕಕ್ಕೆ ಬಂದರು ಅವ್ರ ಮೇಲೆಲ್ಲ ಅವರು ತುಂಬ ಅತಿಶಯವಾದ ಮರೆಯಲಾಗದ ಪ್ರಭಾವವನ್ನು ನಿರ್ಮಾಣ ಮಾಡ್ತಾಯಿದ್ದರು ಹೀಗೆ ಸಾವಿರಾರು ಜನರ ಮೇಲೆ ಅವರ ಪ್ರಭಾವ ಆಗಿತ್ತು ಅಂಥ ಒಬ್ಬ ಪ್ರತಿಭಾವಂತ ಲೇಖಕರ ಅವರ ಕೆಲವು ಕಥೆಗಳ ಪರಿಚಯವನ್ನು ಇವತ್ತು ಮಾಡಿಕೊಡೋರಿದ್ದಾರೆ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಸಹಿಸಿಕೊಳ್ಳಬೇಕು ಅನ್ನೋದು ಮೊದಲೇ ಪ್ರಾರ್ಥನೆ ಕ್ಷಮಿಸಿ ಬಿಡೋದು ಬಹಳ ಸುಲಭ ಔದಾರ್ಯ ಅಲ್ವಾ ಸಹಿಸಿಕೊಡೋದು ಭಾಳ ಕಷ್ಟ ಹಾಗಾಗಿ ಇವತ್ತಿನ ಪ್ರವಚನ ಅಲ್ಲ ಕಾವ್ಯವಾಚನ ಅಲ್ಲ ಉಪನ್ಯಾಸ ಅಲ್ಲ ಏನೂ ಅಲ್ಲದೆ ಇರೋದು ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ರಾಮವ್ರು ಹೇಳಿದ ಪ್ರಕಾರ ಈ ಥರದ್ದು ನಾವು ಇಲ್ಲಿನೂ ನಾವು ಮಾಡಿರಲಿಲ್ಲ ಆಯೋಜಿಸಿರಲಿಲ್ಲ ಅಂದರು ಅದಕ್ಕೋಸ್ಕರ ಇದು ಮಾಡೋದು ಇದನ್ನು ಉಪಕ್ರಮಿಸಿಕೊಂಡದ್ದು ಯಾಕಂದರೆ ನಾವು ಉಳಿಬೇಕು ಅಂದರೆ ಉಳಿದವ್ರು ಯಾರು ಆ ದಾರಿಯಲ್ಲಿ ಹೋಗದೇ ಇದ್ದದನ್ನೇ ಹುಡುಕಬೇಕು ಬಚಾವಾಗುದು ಅಂತ ಪಲಾಯನವಾದ ಅಲ್ಲ ಅದು ಅದು ಕೂಡ ಕ್ರಮ ಇದೆ ಕಥಾವಾಚನ ಅಂತ ಇದಕ್ಕೊಂದು ಶೀರ್ಷಿಕೆ ಇದೆ ಇದೇನು ಹೊಸ್ತಲ್ಲ ಕಥಾವಾಚನ ಇಲ್ಲಿ ಹೊಸ್ತಿರ್ಬೋದು ಸಾಮಾನ್ಯವಾಗಿ ವಿಶೇಷತಃ ಪಾಶ್ಚಾತ್ಯರಲ್ಲಿ ಈ ಕಥಾವಾಚನ ಅನ್ನುವಂಥದ್ದಿದೆ ಲೇಖಕರೇ ಕಥಾವಾಚನವನ್ನು ಮಾಡೋದು ಅದು ಸರಣಿ ಸರಣಿಯಾಗಿ ಮಾಡುವಂಥದ್ದಿದೆ ಅಥವಾ ಪುಸ್ತಕ ಬಿಡುಗಡೆ ಆಗೋ ದಿವಸ ಮಾಡುವಂಥದ್ದು ಆ ಲೇಖಕನೇ ಬಂದು ಓದ್ತಾನೆ ಅಂದರೆ ಅದು ಇನ್ನೂ ಪ್ರಕಾಶಕರ ಗೌರವ ಜಾಸ್ತಿ ಆಗುವಂಥದ್ದು ಇತ್ಯಾದಿ ಅಲ್ಲ ಅದೆಲ್ಲ ಅಲ್ಲ ಈಗ ಈ ಕಥೆ ಓದಿದರೆ ಯಾರಿಗೂ ಲಾಭ ಇಲ್ಲ ಅಂದರೆ ಪ್ರಕಾಶಕರಿಗೂ ಲಾಭ ಇಲ್ಲ ಲೇಖಕರಿಗೂ ಲಾಭ ಇಲ್ಲ ಲಾಭ ಇರುವುದು ಯಾರಿಗೆ ಅಂತ ಹೇಳಿದರೆ ಕೇಳುವವರಿಗೆ ಕಥೆಯನ್ನು ಯಾಕೆ ವಾಚನ ಮಾಡಬೇಕು ಅಂತ ಹೇಳಿದರೆ ಕಾವ್ಯ ವಾಚನ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಸಿಕ್ಕುತ್ತೆ ಕಿದಕು ಸಿಕ್ಕತ್ತೆ ಆದರೆ ವಾಚನದ ಬಗ್ಗೆ ಹೇಳಬೇಕು ಅಂತ ಕೆದಲಾಯ್ರು ಎದುರುಗಡೆನೆ ಕೂತಿದ್ದಾರೆ ಅವರು ಕಾವ್ಯವಾಚನ ಕೇಳಲಿಕ್ಕೆ ಬರೋರಿದ್ದಾರೆ ನಮ್ಮ ಕಥಾವಾಚನ ಕೇಳಲಿಕ್ಕೆ ಬರದೇ ಇರೋರೇ ಇದ್ದಾರೆ ಕಾವ್ಯವಾಚನದಲ್ಲಿ ನಾದ ಇದೆ ಲಯ ಇದೆ ವ್ಯಾಖ್ಯಾನ ಇದ್ದರೆ ಅದಕ್ಕಿನ್ನೂ ಸಾಹಿತ್ಯದ ಗಂಧ ಇದೆ ಸೌಂದರ್ಯ ಇದೆ ಕಥಾವಾಚನದಲ್ಲಿ ಕೇವಲ ಗದ್ಯ ಇದೆ ಯಾಕಂದರೆ ಇದು ಕಥೆ ಏನು ಇದರ ಪರಮಾರ್ಥ ಏನು ನಾವು ಇದರಲ್ಲಿ ಏನು ಗಳಿಸಬಹುದು ಅಂತ ಹೇಳಿದರೆ ಒಬ್ಬ ಒಳ್ಳೆಯ ಲೇಖಕ ಒಬ್ಬ ಒಳ್ಳೆಯ ಕಥೆಗಾರ ಸಾಹಿತ್ಯವನ್ನು ಸಾಹಿತ್ಯದಲ್ಲಿರುವ ಶಬ್ದವನ್ನು ಶಬ್ದದಲ್ಲಿರುವಂತಹ ಅರ್ಥವನ್ನು ಅರ್ಥದಲ್ಲಿರುವಂತಹ ಸೌಂದರ್ಯವನ್ನು ಹೇಗೆ ಕೈವಾರಿಸಬಲ್ಲ ಅಂದರೆ ಹ್ಯಾಂಡ್ಲ್ ಮಾಡಬಲ್ಲ ಕಥೆ ಇರೋದೆಲ್ಲ ಗೊತ್ತಿರೋದೆ ರಾಮಾಯಣ ಭಾರತ ಭಾಗವತ ಅಥವಾ ಯಾವುದೇ ಪ್ರಸಿದ್ಧ ಕಥೆಗಳು ಇದ ಇದೆ ಅಂತಾದರೆ ಪುನಃ ನಾನು ಹೇಳೋದ್ರಲ್ಲಿ ಏನಿದೆ ಕೇಳಿದರೆ ಅವ್ರು ಹೇಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕೆಲವು ಕಾಫಿ ಕುಡಿಲಿಕ್ಕೋ ಇಡ್ಲಿ ತಿನ್ನಲಿಕ್ಕೋ ದೋಸೆ ತಿನ್ನಲಿಕ್ಕೋ ಇಂಥದ್ದೇ ಹೋಟ್ಲಿಗೆ ಹೋಗ್ತೇವಲ್ಲ ಅವರು ಅರಿಯೋದನ್ನೇ ಇವರು ಅರಿತಾರೆ ಅವರು ಹಾಕುವುದನ್ನೇ ಇವರು ಹಾಕ್ತಾರೆ ಯಾಕೆ ಅಲ್ಲಿಗೆ ಹೋಗ್ತೇವೆ ಅಲ್ಲಿ ಪ್ರಸ್ತುತಿಯಲ್ಲಿ ವಿಶಿಷ್ಟತೆ ಇದೆ ಪ್ಯಾಕಿಂಗ್ ಇರ್ಬೋದು ಅಥವಾ ಸರ್ವಿಂಗ್ ಇರ್ಬೋದು ಏನಿರ್ಬೋದು ಹಾಗೆ ಆ ನೆಲೆಯಲ್ಲಿ ಕೆಲವು ಕೃತಿಗಳು ಎಲ್ಲ ಲೇಖಕರದ್ದು ಬರ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಕಷ್ಟ ಯಾಕಂದರೆ ಆ ಬರೆಯವರಿಗೂ ಕೂಡ ಶಬ್ದದ ಮೂಲಕ ಒಂದು ನಾಟ್ಯಾಯಮಾನತೆಯನ್ನು ತರುವಂತಹ ಕಲ್ಪನೆಯು ಮತ್ತು ಶಕ್ತಿಯು ಇರಬೇಕಾಗ್ತದಲ್ಲ ಪದಶಕ್ತಿ ಇರಬೇಕು ಹಾಗೆ ಧ್ವನಿ ಶಕ್ತಿ ಇರಬೇಕು ಈ ಸತ್ಯಕಾಮರು ನಾನು ಆರಿಸಿಕೊಂಡದ್ದು ಸತ್ಯಕಾಮರು ಈಗ ಆಧರಣೀಯ ರಾಮಸ್ವಾಮಿಯವರು ಸತ್ಯಕಾಮರ ಬಗ್ಗೆ ಸಮಗ್ರವಾದ ಪರಿಚಯವನ್ನು ಹೇಳಿದ್ದಾರೆ ಯಾಕಂತ ಹೇಳಿದರೆ ಸತ್ಯಕಾಮರು ರಾಮಸ್ವಾಮಿಯವರ ಸಹೋದ್ಯೋಗಿಯೂ ಆಗಿದ್ದರು ಪ್ರಜಾವಾಣಿಯಲ್ಲಿ ಹಾಗಾಗಿ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಥವಾ ಉಳಿದವ್ರಿಗಿಂತ ಹೆಚ್ಚಾಗಿಯೂ ಗೊತ್ತಿದೆ ಅವರಿಗೆ ತಂತ್ರಶಾಸ್ತ್ರದಲ್ಲಿ ದಾಪುಗಾಲನ್ನಿಟ್ಟು ಹೋದಂತಹ ವ್ಯಕ್ತಿ ಅವರಾದರೂ ಕೂಡ ಮರಳಿ ಬಂದ ಮೇಲೆ ಈ ಸಾಹಿತ್ಯ ತಂತ್ರದಲ್ಲಿ ತಮ್ಮನ್ನು ಗಂಭೀರವಾಗಿ ತೊಡಸ್ಕೊಂಡಿದ್ರು ಅಂತ ಕಾಣುತ್ತೆ ಆದರೂ ಅವರು ಹಠ ಹಿಡಿದು ಬರೀತಿರಲಿಲ್ಲಂತೆ ಅಂದರೆ ಪಟ್ಟು ಹಿಡಿದು ಬರೀತಿರಲಿಲ್ಲ ಇನ್ಯಾರಾದರೂ ಹಠ ಹಿಡಿದು ಇವರನ್ನು ಒಂದು ಕಡೆ ಕೂಡ ಹಾಕಿ ಬರೆದು ಕೊಡಿ ಅಂತ ಹೇಳಬೇಕಿತ್ತು ಹಾಗೂ ಒಂದೊಂದು ಪುಸ್ತಕವನ್ನು ಬರೆದು ಕೊಡ್ತಿದ್ದರು ಅವರ ಹೆಚ್ಚಿನ ಆಸಕ್ತಿ ಇದ್ದದ್ದು ಪೌರಾಣಿಕವಾದಂತಹ ಆವರಣದಲ್ಲಿ ಕಥಾವರಣದಲ್ಲಿ ಅದನ್ನು ತುಂಬ ಚೆನ್ನಾಗಿಯೇ ಅವರು ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ಈ ಪೌರಾಣಿಕವಾದಂತಹ ಹಿನ್ನೆಲೆ ಹೋದಾಗ ಸಾಹಿತ್ಯಿಕವಾದ ಎಲ್ಲ ಅಲಂಕಾರವೋ ಧ್ವನಿಯೋ ಆ ಸೂಕ್ಷ್ಮಗಳನ್ನೆಲ್ಲ ತರುವ ಸಾಧ್ಯತೆ ಹೆಚ್ಚಿರ್ತದೆ ಯಾಕಂದರೆ ಅದು ದೇವತೆಗಳು ನಮ್ಮ ಅವರಲ್ಲ ರಾಮನೋ ಕೌರವನೋ ನಮ್ಮ ನೆಂಟರೂ ಅಲ್ಲ ಅವ್ರ ಬಗ್ಗೆ ನಮಗೆ ವಿಶೇಷ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಇದನ್ನೆಲ್ಲ ಬಳಸಲಿಕ್ಕಾಗ್ತದೆ ನಾವು ನಿತ್ಯ ಗಣೇಶರ ಮಾತಲ್ಲಿ ಕೇಳ್ತಾ ಇದ್ದೇವಲ್ಲ ಅತಿಶಯೋಕ್ತಿ ಎನ್ನುವಂಥದ್ದು ಗರಿಷ್ಠವಾದಂಥದ್ದು ತನ್ನ ವಿಸ್ಮಯವನ್ನು ಹೊರಗೆ ಹಾಕಲಿಕ್ಕೆ ಅದು ನಾವು ಇಲ್ಲಿದ್ಯಾವುದೋ ಗಾಂಧಿ ಬಜಾರು ಕಳಾಸೆಪಾಳೆ ಎಂಬ ಕತೆ ತೊಗೊಂಡು ಅತಿಶಯ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ಸತ್ಯಕಾಮರ ಈ ಒಂದು ಸಾಧ್ಯತೆ ಒಂದು ಎರಡು ಮೂರು ಕಥೆಗಳಲ್ಲಿ ನೋಡೋಣ ನಾನು ಮೂರು ಆರಿಸಿಕೊಂಡದ್ದು ಮೂರು ಥರದ್ದು ಮೂರು ಸ್ತರದ್ದು ಒಂದು ವೈನೋದಿಕವಾದದ್ದು ಸಾಮಾನ್ಯ ವಿಡಂಬನೆ ಅಂತ ಏನು ಹೇಳ್ತಾರೆ ಇದು ವಿಡಂಬನೆ ಅಲ್ಲ ಆದರೆ ಲಘ್ವೀಕರಣ ಇದೆ ಇದರಲ್ಲಿ ತ್ರಿವಿಷ್ಟಾಧಿಪತಿಯಾದಂತಹ ದೇವೇಂದ್ರನ ಸುಧರ್ಮ ಸಭೆಯಲ್ಲಿ ಹೀಗಲ್ಲ ಇದು ಬಹಳ ಗಂಭೀರ ಆಯಿತು ಆ ದೇವೇಂದ್ರನ ಸಭೆ ಅಂದರೆ ನಮ್ಮದು ವಿಧಾನಸಭೆ ಹಾಗೆ ಅಂಥೇಳಿ ಹೇಳಿದ್ರು ವಿಧಾನಸಭೆಯಿಂದಲೇ ಶುರು ಮಾಡ್ತಾರೆ ಅವರು ಅಂದರೆ ಅದು ಲಘ್ವೀಕರಣ ಒಂದು ಅಪಹಾಸ್ಯ ಅಲ್ಲ ಈಗ ಎಲ್ಲ ಏನು ಹೇಳಿದರೂ ಕೂಡ ಇದು ನಮ್ಮ ಕೀರ್ತಿಗೋ ಪ್ರತಿಷ್ಠೆಗೋ ಧಕ್ಕೆ ಆಗ್ತದೆ ಅಂತ ಗುಲ್ಲೆಬ್ಬಿಸ್ತಾರೆ ಆ ಥರದ್ದಲ್ಲ ಇದು ಮೊದಲನೇ ಕಥೆ ವಿನೋದವೇ ಪ್ರಧಾನವಾದದ್ದು ಹಾಸ್ಯ ಸ್ಥಾಯಿ ಅಂತ ಹೇಳ್ಬೋದು ಅಥವಾ ಹಾಸ ಹಾಸ ಸ್ಥಾಯಿ ಅದನ್ನೇ ತಗೊಂಡು ಇದು ತುಳಸಿ ಜಲಂಧರ ಕೇಳಿದ್ದೀರಿ ನೀವು ಬಹುಶಃ ಗೊತ್ತಿರುತ್ತಲ್ಲ ತುಳಸಿ ಜಲಂಧರ ನಮ್ಮ ಯಕ್ಷಗಾನದಲ್ಲಿ ತುಳಸಿ ಜಲಂಧರ ಕಾಳಗ ಅಂತ ಒಂದು ಸ್ವಾರಸ್ಯ ಅಂದರೆ ಹೇಗೆ ಬರುತ್ತೆ ಶಬ್ದಗಳು ಚರಿತ್ರೆ ಅಂದರೆ ಯಕ್ಷಗಾನದಲ್ಲಿ ತುಳಸಿ ದಲಂ ತುಳಸಿ ಜಲಂಧರ ಕಾಳಗ ಅಂತ ಅದಕ್ಕೆ ಹೆಡ್ಡಿಂಗು ಕೇಳಿದ್ರಲ್ಲ ತುಳಸಿ ಜಲಂಧರ ಕಾಳಗ ತುಳಸಿ ಯಾರು ಜಲಂಧರ ಯಾರು ಅವರು ಕಾಳಗ ಯಾಕೆ ಮಾಡಬೇಕು ಜಲಂಧರನ ಕಾಳಗ ಆದದ್ದು ಬೇರೆಯವ್ರ ಜೊತೆಗೆ ಅವನು ಜಲಂಧರನಿಗೆ ವಿಶೇಷಣವಾಗಿ ತುಳಸಿ ಜಲಂಧರ ಬರೀ ಜಲಂಧರ ಇಲ್ಲ ತುಳಸಿ ಜಲಂಧರನಾದಂತಹ ಒಬ್ಬ ವ್ಯಕ್ತಿ ಮಾಡಿದ ಕಾಳಗ ಯಾವುದೋ ಅದು ತುಳಸಿ ಜಲಂಧರ ಕಾಳಗ ತುಳಸಿ ಮತ್ತು ಜಲಂಧರ ಕರ್ಣಾರ್ಜುನ ಕಾಳಗ ಅಂತ ಹೇಳಿದಾಗಲ್ಲ ಅದು ಕರ್ಣಾರ್ಜುನ ಕಾಳಗ ಅಂದರೆ ಕರ್ಣ ಮತ್ತು ಅರ್ಜುನನ ಕಾಳಗ ತುಳಸಿ ಅರ್ಜುನ ತುಳ ತುಳಸಿ ಜಲಂಧರ ಅಂದರೆ ತುಳಸಿ ಮತ್ತು ಜಲಂಧರ ಗಂಡ ಹೆಂಡತಿಯಲ್ಲಿ ಆದದ್ದಲ್ಲ ಅಂತ ಹಾಗೆ ಆ ಜಲಂಧರ ಅನ್ನುವಂತಹ ಒಬ್ಬ ಹಸುರ ಒಬ್ಬ ರಾಕ್ಷಸ ಸ್ವರ್ಗದ ಮೇಲೆ ದಾಳಿ ಮಾಡಿ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಮತ್ತೆ ಅವನನ್ನು ಖಡ್ಡಕ್ಕೆ ಹ್ಯಾಕ್ ಕೆಡಿಬೇಕು ಟ್ರ್ಯಾಪ್ ಹ್ಯಾಕ್ ಮಾಡಬೇಕು ಅಂತ ದೇವತೆಗಳು ಮಾಡಿಕೊಂಡಂತಹ ಮಂಡೆ ಬಿಸಿ ಮಂಡೆ ಬಿಸಿ ಬೇಕು ಅಂತ ಹೇಳ್ತಿದ್ದೇನೆ ಇದು ಅದೇ ಶೈಲಿಯಲ್ಲಿದೆ ಆ ಮಂಡೆ ಬಿಸಿಯಲ್ಲಿ ಅದನ್ನು ಸಾಲು ಮಾಡುವಂಥವನು ಯಾವನು ಅವನು ಹೇಗೆ ಮಾಡ್ತಾನೆ ನಾವು ನಿತ್ಯವಂದ್ಯರು ನಿತ್ಯ ಸ್ಮರಣೀಯರು ಸ್ತುತ್ಯರು ಅನ್ನುವಂತಹ ದೇವ ದೇವತೆಗಳ ಒಡೆಯನಾದಂತಹ ಶ್ರೀಹರಿಯೂ ಕೂಡ ಎಂಥ ಕೆಲಸಕ್ಕೆ ಇಳಿದುಬಿಡ್ತಾರೆ ಅಂತ ಲೋಕ ಕಲ್ಯಾಣ ಆಗತ್ತೆ ಅನ್ನೋದೆಲ್ಲ ನಾವು ಕೊಡು ನಾವು ಮಾಡೋ ವೈಟ್ ವಾಶು ಆದರೆ ವಸ್ತುತಃ ಏನಾಗುತ್ತೆ ಅದನ್ನೇ ಇವರು ಹೇಳ್ತಾರೆ ತುಂಬ ವೈನೋದಿಕವಾಗಿದೆ ಮುಂದಿದೆ ಎರಡದು ಗಂಭೀರ ಯಾಕಂದ್ರೆ ಡೋಸೆ ಸ್ವಲ್ಪ ಹೈ ಇರಬೇಕು ಅಂತ ಕೈಗೆ ಅಧಿಕಾರ ಬಂದವರ ಕಣ್ಣುಗಳು ಅಂತ ಅದಕ್ಕೆ ಹೆಡ್ಡಿಂಗು ಇದು ಕಥಾ ವಾಚನ ಈಗ ಆ ವಾಚನವನ್ನು ಹೇಗೆಲ್ಲ ಮಾಡ್ಬೋದು ನನಗೂ ಗೊತ್ತಿಲ್ಲ ಅದೊಂದು ಪ್ರಯತ್ನ ಶೀಲತೆಯಲ್ಲಿ ನೋಡುವ ಹೇಗಾಗತ್ತೆ ಅಂತ ಇಂದ್ರ ಮತ್ತು ಜಲಂಧರನ ಯುದ್ಧ ಆಗಿ ಹೋಗಿದೆ ಇದರ ಹಿನ್ನೆಲೆ ಇಂದ್ರ ಸೋತಿದ್ದಾನೆ ಜಲಂಧರ ಗೆದ್ದಿದ್ದಾನೆ ಈಗ ಇಂದ್ರನ ತಲೆಯಲ್ಲಿ ಅಥವಾ ದೇವತೆಗಳ ಮನಸ್ಸಿನಲ್ಲಿ ಆಗುವಂತಹ ತಾಕಲಾಟ ಇವರು ನರೇಟರ್ ಅಂದರೆ ಕಥೆಗಾರ ಹೇಳ್ತಾ ಹೋಗ್ತಾನೆ ಇದು ಸ್ವಗತ ಅಲ್ಲ ಮುಂದಿನ ಇದರಲ್ಲಿ ಸ್ವಗತ ಬರ್ತದೆ ಇದು ನರೇಟರ್ ಹೇಳ್ತಾರೆ ಇಂದ್ರನ ಮೂಗಿಗೆ ಮಣ್ಣು ಹತ್ತಿತ್ತು ರಾಜ್ಯವನ್ನು ತಮ್ಮ ಗುಂಪಿನವರೇ ಆಡಬೇಕೆಂಬ ಗರ್ವ ತೊಳೆದು ಹೋಗಿತ್ತು ಅವನು ಅಂದರೆ ಜಲಂಧರ ದೇವತೆಗಳ ಮಗ್ಗುಲು ಮುರಿದು ಅಧಿಕಾರವನ್ನು ಕಸಿದುಕೊಂಡಿದ್ದ ಅಧಿಕಾರವನ್ನು ಜೀವ ಎಂದು ಭಾವಿಸಿದ್ದ ಅವರು ಅದು ಹೋದ ಬಳಿಕ ಹೆಣದಂತೆ ಕಳೆ ಕಾಂತಿ ಇಲ್ಲದವರಾದರು ಯಾರೂ ದೇವತೆಗಳು ವಿರೋಧಿ ಗುಂಪಿನವರು ದೇವತೆಗಳಿಂದ ಅಧಿಕಾರ ಕಿತ್ತುಕೊಂಡು ಅವರನ್ನು ಅಷ್ಟಕ್ಕೆ ಬಿಡದೆ ಹೊರಗೆ ನೂಕಿದರು ಈಗ ಅವರು ಹಳ್ಳಿ ಪಳ್ಳಿಗಳಲ್ಲಿ ಗಾಂಪರಂತೆ ಅಲೆದಾಡುತ್ತಿದ್ದಾರೆ ದೇವತೆಗಳ ಪರಿಸ್ಥಿತಿ ತಮಗೆ ತಿಳಿದಂತೆ ಅಧಿಕಾರ ಚಲಾಯಿಸಿದ ಈ ಗುಂಪನ್ನು ಹೊರ ನೂಕಿ ತಾವು ಮೀಸೆಯ ಮೇಲೆ ಕೈ ಹಾಕುತ್ತಾ ಹಸುರ ಕುಲ ಸಾಗಿತ್ತು ಅಂದರೆ ಒಂದು ಗೌರ್ಮೆಂಟ್ ಹೋಗಿ ಇನ್ನೊಂದು ಗೌರ್ಮೆಂಟ್ ಬಂದಿದೆ ಅಂತ ಈ ಹಸುರರಿಗೆ ಧುರೀಣ ಎನ್ನಿಸಿದವನು ಜಲಂಧರ ಇಂದ್ರನ ರಾಜ್ಯ ಹೋಯಿತು ಜಲಂಧರನದು ಬಂತು ಜನಕ್ಕೇನೂ ಬದಲಾವಣೆ ಎನ್ನಿಸಲಿಲ್ಲ ನಿತ್ಯ ಸತ್ಯ ನಮಗೂ ಗೊತ್ತಿರುವುದೇ ತಾನೆ ರಾಗಿ ಬೀಸೋ ತಪ್ಪುವುದಿಲ್ಲ ಅಷ್ಟೇ ಏಕೆ ತಾನು ಇಂದ್ರನಿಗಿಂತ ಕಡಿಮೆಯವನಲ್ಲ ಎನ್ನಿಸಿಕೊಳ್ಳಲು ಇಂದ್ರ ಮಾಡುವುದಕ್ಕಿಂತ ಹೆಚ್ಚು ಜನಹಿತದ ಕೆಲಸವನ್ನು ಜಲಂಧರ ಮಾಡಿದ ದೇವತೆಗಳು ಸ್ವರ್ಗದಲ್ಲಿ ಅಮೃತ ಕುಡಿದು ತಾವು ಸುಖದಿಂದ ಇದ್ದರು ಆದರೆ ಭೂಮಿಯಲ್ಲಿ ಬೇನೆಯಿಂದ ಜನ ಬಳಲಿ ಸಾಯುತ್ತಿತ್ತು ಜಲಂಧರ ಇದನ್ನು ಗಮನಿಸಿ ದೇವಲೋಕದ ವೈದ್ಯನಾದ ಧನ್ವಂತರಿಗೆ ಭೂಲೋಕದಲ್ಲಿ ಆಯುರ್ವೇದ ಪ್ರಸಾರ ಮಾಡುವಂತೆ ತಿಳಿಸಿದ ಜಲಂಧರ ತಗೊಂಡುಕೊಂಡು ಯಾವ್ಯಾವ ಸ್ಟೆಪ್ ತಗೊಳ್ತಾನೆ ಅಂತ ದೇವತೆಗಳಿಗೆ ಆಗ ಹಸುರನಾದರೂ ಜಲಂಧರನ ಆಜ್ಞಾ ಪಾಲನೆ ಅನಿವಾರ್ಯವಾಗಿತ್ತು ಏನಾದರೇನು ಅಧಿಕಾರ ಅವ್ರ ಕೈಲಿದೆ ಏಕೆಂದರೆ ಸ್ವರ್ಗದ ಆಡಳಿತವೆಲ್ಲ ಹಸುರ ಗುಂಪಿನವರ ಕೈ ಸೇರಿತ್ತು ಪ್ರತಿಯೊಂದು ನಾಯಿಗೂ ಒಂದು ವೇಳೆ ಬರುತ್ತದೆ ಇಂದ್ರನ ಸರಕಾರ ಇರುವಾಗ ಸ್ವರ್ಗದಲ್ಲಿ ಅವನ ಹಿತ ಸಂಬಂಧದ ಜನ ತುಂಬುತ್ತಿತ್ತು ಅವ್ರ ಕಡೆಯವರು ದೃಷ್ಟಿಯಿಂದ ನೋಡಿದರೆ ನ್ಯಾಯವಾದ ಮಾರ್ಗ ಹಿಡಿದಿದ್ದ ತನ್ನವರಿಗೆ ಸ್ವರ್ಗದಲ್ಲಿ ಆಶ್ರಯ ಕೊಟ್ಟಿದ್ದರೆ ಒಂದು ದೊಡ್ಡ ಕೊಲೆಗಡುಕರ ಕೂಟವಾಗುತ್ತಿತ್ತು ಈ ವಿಷಯದಲ್ಲಿ ದೇವತೆಗಳ ಮೇಲೆ ಇದ್ದ ತಾನು ಹೊರಗೆ ನಿಸ್ಪ್ರಹೆಯಾಗಿದ್ದ ಜಲಂಧರ ಭೂಮಿಯ ಜನ ಅರ್ಪಿಸುವ ಭಕ್ತಿ ಮಾಡುವ ಧ್ಯಾನ ನಡೆಸಿದ ತಪಸ್ಸುಗಳು ತನಗೆ ಸೇರಲಿ ಎಂದು ಆಶಿಸಿದ್ದು ಸಹಜ ಅದರ ಬಗ್ಗೆ ಭೂಮಿ ಹಾಗೂ ಸ್ವರ್ಗಗಳಲ್ಲಿ ಒಂದು ದೊಡ್ಡ ಗಲಾಟೆ ಆಗಿ ಹೋಯಿತು ಋಷಿಗಳಿಗೆ ಯಾವಾಗಲೂ ಯಜ್ಞಯಾಗಗಳಲ್ಲಿ ದೇವತೆಗಳನ್ನೇ ಕರೆವ ಚಟ ಜಲಂಧರ ಕುಶಲ ರಾಜಕಾರಣಿ ಅವನು ಜನರ ಮೇಲೆ ಒತ್ತಾಯ ತಂದು ಅವರ ಶ್ರದ್ಧೆ ಹಾಳು ಮಾಡಿ ಅವರ ನಂಬಿಕೆ ಮೇಲೆ ಗದೆ ಎತ್ತಲಿಲ್ಲ ದೇವತೆಗಳ ಹೆಸರನ್ನು ತೆಗೆದುಕೊಳ್ಳಲಿ ಎಂದ ಜಲಂಧರ ಹೆಸರೇ ಬದಲು ಮಾಡಿಬಿಡ್ಬೋದಲ್ಲ ಆದರೆ ಆ ದೇವತೆಗಳಿಗೆ ಮಾತ್ರ ಹವಿಸು ಸೋಮ ಆಹುತಿಗಳು ಮುಟ್ಟದಂತೆ ವ್ಯವಸ್ಥೆ ಮಾಡಿದ ಅವರಿಗೆ ಹೋಗುವುದೇ ಇಲ್ಲ ಇಂದ್ರಾಯ ಸ್ವಾಹ ಹಾಕೋದು ಮಾತ್ರ ಇಂದ್ರನಿಗೆ ತಲುಪುವುದೇ ಇಲ್ಲ ಅದು ಕೊರಿಯರ್ ಸರ್ವಿಸು ಡಿಸ್ಕನೆಕ್ಟ್ ಮಾಡಿಟ್ಟಿದ್ದಾನೆ ಎಲ್ಲ ಯಜ್ಞಗಳ ಆಹುತಿಯನ್ನು ತಾನೇ ಅಂಗೀಕರಿಸುತ್ತಿದ್ದ ಎಂಡೋರ್ಸ್ ಮಾಡ್ತಾ ಇದ್ದದ್ದವನು ದೇವತೆಗಳಿಗೆ ಇದು ಅಸಹ್ಯವೆನಿಸುತ್ತಿತ್ತು ಇಷ್ಟು ದಿನ ಅಧಿಕಾರ ಉಪಭೋಗಿಸಿದ ಅಭ್ಯಾಸ ಬಲ ಅಲ್ಲದೆ ಇನ್ನೊಬ್ಬನಿಗೆ ಅದು ಸೇರಬಾರದು ಎನ್ನುವ ಜಾತಿ ಮತ್ಸರ ಅದರಿಂದ ಅವರು ಒಳಗೆ ಒಳಗೆ ಕುದಿಯುತ್ತಿದ್ದರು ಏನೇ ಆದರೂ ಅದನ್ನು ತಡೆಯುವುದಾಗಿಲ್ಲ ಅಧಿಕಾರದಲ್ಲಿದ್ದವರು ಮಾನ ಮರ್ಯಾದೆಗಳನ್ನು ಉಪಭೋಗಿಸಲೇಬೇಕು ಇಂದ್ರನನ್ನು ಜಯಿಸಿ ಅವನ ಅಧಿಕಾರ ಕಸಿದುಕೊಳ್ಳಲು ಜಲಂಧರನಿಗೆ ಪ್ರಬಲ ಕಾರಣ ಹೊಂದಿತ್ತು ಅವನ ಗುಪ್ತಚಾರರ ಶಾಖೆಯ ಜಾಲ ದೇವತೆಗಳಿದ್ದಲ್ಲೆಲ್ಲ ಹರಡಿಕೊಂಡಿತ್ತು ಅವರು ದೇವತೆಗಳಂತೆಯೇ ವೇಷಭೂಷಣವನ್ನು ಮಾಡಿಕೊಂಡು ಅವರೊಡನೆ ಸ್ನೇಹದಿಂದ ಇರುತ್ತಿದ್ದರು ರಾಹು ಜಲಂಧರನ ಗುಪ್ತಚಾರ ಶಾಖೆಯ ಧುರೀಣ ದೇವತೆಗಳು ಸಮುದ್ರದ ಮತದ ನಂತರ ಅಲ್ಲಿ ದೊರೆತ ಅಮೃತವನ್ನು ಹಂಚಿಕೊಳ್ಳುವುದಕ್ಕಾಗಿ ಗುಪ್ತ ಸಭೆ ಸೇರಿದ್ದರು ಆ ಗೋಷ್ಠಿಯಲ್ಲಿ ಜಲಂಧರನ ಬೇಹುಗಾರನಾದ ರಾಹು ಇದ್ದ ಚಂದ್ರನು ರಾಹುವನ್ನು ಗುರುತಿಸಿ ಹೇ ಇವನು ಅಸುರನೆಂದು ಹೇಳಿದ ಅವನಿಗೆ ಗೊತ್ತಾಗೋಯಿತು ಆಡಳಿತದಲ್ಲಿ ಅತ್ಯಂತ ಬಿಗುವನ್ನು ಕಾಯ್ದುಕೊಂಡು ಹೋಗುವ ಹೋಗುವವನು ಎಂಬ ಖ್ಯಾತಿಯುಳ್ಳ ವಿಷ್ಣು ರಾಹುವನ್ನು ಕ್ಷಮಿಸದೆ ತಲೆ ಕಡಿದು ಹಾಕಿದ ಇದಾಗಿ ಹೋಗಿರೋದು ಸ್ವರ್ಗದ ಪ್ರಮುಖನೆಂದು ಇಂದ್ರನ ಸಮಕ್ಷದಲ್ಲಿಯೇ ಇದಾದುದರಿಂದ ಅವನಿಗೆ ಇಂದ್ರನ ಮೇಲೆ ಕೆಂಡ ಕಾರುವ ಕೋಪವಿತ್ತು ಈಗ ಸಮಯ ಕೂಡಿ ಬಂತು ಅವನಿಗೆ ಅರ್ಧಚಂದ್ರ ಕೊಟ್ಟು ತಾನೇ ಅದನ್ನು ಆಕ್ರಮಿಸಿದ ಇಲ್ಲಿ ಲೇಖಕ ಅರ್ಧಚಂದ್ರ ಅನ್ನುವ ಶಬ್ದವನ್ನು ಏನು ಅರ್ಧಚಂದ್ರ ಅಂತೇವೆ ಅವನು ಕುತ್ತಿಗೆ ಕುತ್ತಿಗೆ ಹಿಡಿದು ಹೊರಗೆ ನೂಕುವಂಥದ್ದು ಹಾಗೆ ಆ ಚಂದ್ರ ಅದು ಬರುವಾಗಲೇ ಅರ್ಧಚಂದ್ರ ಅನ್ನುವಂಥ ಇ ಡಿ ಅನ್ನು ಕೂಡ ಬಳಸ್ಕೊಳ್ಲಿಕ್ಕಾಗತ್ತೆ ಅದು ಉದ್ದೇಶಪೂರ್ವಕ ಮಾಡ್ತಾನೆ ಲೇಖಕ ಇಂದ್ರ ಸೋತರೂ ಮತ್ತೆ ಗೆಲ್ಲುವ ಹಠ ಬಿಡಲಿಲ್ಲ ಒಮ್ಮೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಚಟ ಹತ್ತಿದರೆ ಅದನ್ನು ಬಿಡುವುದು ಕಷ್ಟ ಪಾಪ ಬಡಪಾಯಿಗಳಾದ ಮನುಷ್ಯರಿಗೆ ಹೀಗಾಗುತ್ತದೆ ಇನ್ನು ಅವರಿಗೆ ದಾರಿ ತೋರುವ ದೇವತೆಗಳ ಅವಸ್ಥೆ ಏನಾಗಬೇಡ ಇಂದ್ರನಿಗೆ ಹಗಲು ರಾತ್ರಿ ನಿದ್ದೆ ಇರಲಿಲ್ಲ ಜಲಂಧರನನ್ನು ನೆಲಕ್ಕೆ ತಳ್ಳುವ ಹಂಚಿಕೆ ಹಾಕ ಹತ್ತಿದ ತನ್ನ ಪ್ರಚಾರಕನಾದ ನಾರದನನ್ನು ಭೂಲೋಕಕ್ಕೆ ಕಳಿಸಿ ಜಲಂಧರನ ವಿರುದ್ಧ ಭಿನ್ನಾಭಿಪ್ರಾಯ ಉಂಟು ಮಾಡಲು ಯತ್ನಿಸಿ ವಿಫಲನಾದ ಹ್ಮ್ ಫೇಲ್ ಆಯ್ತು ದೇವತೆಗಳ ದರಿದ್ರ ರಾಜ್ಯಕ್ಕಿಂತ ನೆಲದವರಿಗೆ ದಾನವರ ಸಮೃದ್ಧ ಆಡಳಿತ ಮೇಲೂ ಎನಿಸಿತ್ತು ನೆಲದವರಿಗೆ ಎಷ್ಟೇ ಪ್ರಿಯನಾಗಿದ್ದರೂ ದೇವತೆಗಳೆಲ್ಲರಿಗೆ ಅವನು ಹೊತ್ತು ನಿಂತಿದ್ದ ಸ್ವರ್ಗದಲ್ಲಿ ಒಂದು ದೇವ ಕುಟುಂಬವು ಉಳಿಯದಂತೆ ಎಲ್ಲವನ್ನೂ ಗಡೀಪಾರು ಮಾಡಿದ್ದ ಎಂದೋ ಒಮ್ಮೊಮ್ಮೆ ಏನೋ ವಿನೋದಕ್ಕಾಗಿ ಭೂಮಿಗೆ ಬರುವ ಅಪ್ಸರೆ ರಂಭೆಯರಿಗೆ ನೆಲದ ಮೇಲೆ ಪಿರಿಪಿರಿ ತಿರುಗೋ ಹೊತ್ತು ಬಂತು ಇಂದ್ರನಿಗೆ ತನ್ನ ಕಣ್ಣಿದರೇ ಇವೆಲ್ಲ ಅನರ್ಥ ನಡೆದುದನ್ನು ತಡೆಯಲಾಗಲಿಲ್ಲ ಆಗ ಇಂದ್ರ ಕೇಂದ್ರಕ್ಕೆ ಮೊರೆ ಇಟ್ಟ ಸೆಂಟ್ರಲ್ಲಿ ಸ್ವರ್ಗದ ರಕ್ಷಣಾ ಶಾಖೆಯು ಪ್ರಧಾನಮಂತ್ರಿ ಶ್ರೀಹರಿಯ ಕೈಯಲ್ಲಿತ್ತು ಇಂದ್ರನ ಬೇಡಿಕೆ ನ್ಯಾಯವೂ ಇತ್ತು ಅಲ್ಲದೆ ಅವನು ತನ್ನ ಪಕ್ಷದ ಹಿತವನ್ನು ನೋಡುವುದು ಅಗತ್ಯವಿತ್ತು ಆದ್ದರಿಂದ ಸ್ಪರ್ಧೆಯಲ್ಲಿ ಬಿದ್ದರೂ ಅವನನ್ನು ಪುನಃ ಗದ್ದುಗೆಗೆ ತರಲು ವಿಷ್ಣು ನಿಶ್ಚಯಿಸಿದ ದೇವೇಂದ್ರನೇ ಬರಬೇಕು ಅಂತ ತನ್ನ ಕೇಂದ್ರದ ವರಿಷ್ಠರ ಆಶ್ವಾಸನದ ಮೇರೆಗೆ ಇಂದ್ರ ಇಂದಲ್ಲ ನಾಳೆ ತನಗೆ ಅಧಿಕಾರ ಸಿಕ್ಕುವುದು ಎಂದು ನೆಮ್ಮದಿಯಿಂದ ಇದ್ದ ಆದರೆ ಅದಕ್ಕೊಂದು ತಾಂತ್ರಿಕ ತೊಡಕಿತ್ತು ಒಮ್ಮೆ ಸ್ವರ್ಗದ ಆಧಿಪತ್ಯ ಯಾರಿಗೇ ಸಿಗಲಿ ಅದನ್ನು ಕಿತ್ತುಕೊಳ್ಳಬೇಕಾದರೆ ಲೋಕನಾಯಕನ ಅಪ್ಪಣೆ ಬೇಕು ಇನ್ನೂ ಹೈಕೋಗ್ತದೆ ರಕ್ಷಣಾ ಮಂತ್ರಿ ಶ್ರೀಹರಿಯು ಈ ಘಟನಾತ್ಮಕ ತೊಡಕನ್ನು ನಿವಾರಿಸಲು ಹಂಚಿಕೆ ಹಾಕಿದ ಲೋಕಪತಿಯ ಹತ್ತಿರ ಬ್ರಹ್ಮನ ಧುರೀಣತ್ವದಲ್ಲಿ ಇಂದ್ರಾದಿಗಳ ಒಂದು ಶಿಷ್ಟ ಮಂಡಲ ತೆಗೆದುಕೊಂಡು ಹೋದ ಎಲ್ಲ ಈಗ ಇಲ್ಲಿ ಏನು ನಡೆಯುತ್ತೆ ಅದರದ್ದೇ ಒಂದು ಜರಾಕ್ಸ್ ತೋರ್ತಾ ಇದ್ದಾರೆ ಬ್ರಹ್ಮನು ಅಸುರರಿಂದ ಹಿಂದೆ ಆದ ತೊಂದರೆಯನ್ನೆಲ್ಲ ಹೇಳಿದ ಲೋಕಪತಿಯಾದ ಶಿವನು ಲೋಕಪತಿ ಅಂದರೆ ಶಿವ ಲೋಕಪತಿಯಾದ ಶಿವನು ಭೂಲೋಕದವರದ್ದೇನೂ ಆಕ್ಷೇಪವಿಲ್ಲ ಕೇವಲ ಸ್ವರ್ಗದವರ ಅಥವಾ ದೇವತೆಗಳ ಆಕ್ಷೇಪವನ್ನೇ ಕೇಳಿ ಜಲಂಧರನನ್ನು ಕಿತ್ತೆಸೆಯುವುದು ಪಕ್ಷಪಾತವಾದೀತು ಹೇಳ ಶ್ರೀಹರಿಯು ಲೋಕಪತಿ ಈ ಆಕ್ಷೇಪ ಎತ್ತುವನೆಂದು ಅರಿತೇ ಇವರು ಇನ್ನೂ ಇದ್ದಾನೆ ರಂಗೋಲಿ ಹೋಗುವವರು ಅಸುರಕುಲ ಮಾಡಿದ ಅನ್ಯಾಯವನ್ನು ಅಂಕಿ ಸಂಖ್ಯೆಗಳ ಮೂಲಕ ಎತ್ತಿ ತೋರಿಸಿದ ಕೇವಲ ಭೂಲೋಕದಂತಹ ಬಹುಸಂಖ್ಯಾತರ ಬೆಂಬಲದಿಂದ ರಾಜ್ಯವಾಳುವುದು ಅವಶ್ಯ ದೇವತೆಗಳು ಅಲ್ಪಸಂಖ್ಯಾತರಿದ್ದಾರೆ ನೂರ ಸಂಖ್ಯೆ ಕಡಿಮೆ ಅಂತೆ ಮುನ್ನೂರ ಮೂವತ್ತ್ಮೂರು ಕೋಟಿ ಅಂತಾರೆ ಅವರು ಅವರು ಕಡಿಮೆ ಅವರ ಹಿತ ಸಂರಕ್ಷೆಗಳು ಹಿತ ಸಂರಕ್ಷಣೆಗಳು ಲೋಕಪತಿಯ ಕರ್ತವ್ಯವಾಗಿದೆ ಅಂತ ಶ್ರೀಹರಿ ಹೇಳ್ತಾನೆ ಆರ್ಗ್ಯುಮೆಂಟ್ ಲೋಕಪತಿ ತನ್ನ ಜಡೆಯಲ್ಲಿ ಬೆರಳಾಡಿಸಿ ವಿಚಾರಿಸಿದ ಪಾಪ ಅವನಿಗೆ ಹೀಗೆ ಕೆರೆಯಲಿಕ್ಕೆ ಬರೋದಿಲ್ಲ ಭಾಳ ದೊಡ್ಡದಿದೆಯಲ್ಲ ಜಲಂಧರನಿಗೆ ಇನ್ನೂ ಒಂದು ಅವಕಾಶ ಕೊಡೋಣ ಅವನು ಅದನ್ನು ನಿರ್ಧರಿಸಿದರೆ ಅದೇ ಕಾರಣದಿಂದ ಅವನನ್ನು ಪದಚ್ಯುತ ಮಾಡಲು ಸೈನಿಕ ಕ್ರಮ ತೆಗೆದುಕೊಳ್ಳುವ ಮಿಲ್ಟ್ರಿ ಮಿಲ್ಟ್ರಿ ಆ್ಯಕ್ಷನ್ ರಾಷ್ಟ್ರಪತಿಯ ಆಜ್ಞೆಯ ಮುಂದೆ ಪ್ರತಿವಾದ ಇರಲಿಲ್ಲ ರಕ್ಷಣಾ ಸಚಿವನಾದ ಶ್ರೀಹರಿ ಆಗಲಿ ಎಂದ ಮಹಾದೇವನು ಜಲಂಧರನಿಗೆ ಒಂದು ಅವಕಾಶ ಕೊಟ್ಟು ನೋಡಲಿ ಎಂದ ಇದೇ ಸಂಧಿ ಎಂದು ತಿಳಿದು ಇಂದ್ರನು ದೇವಲೋಕದ ಅಲಕಾರಾಜ್ಯದಲ್ಲಿ ರಾಜ್ಯದಲ್ಲಿ ಇತ್ತೀಚೆಗೆ ಅಧಿಕಾರದಲ್ಲಿ ಬಂದ ಬಳಿಕ ಹಸುರರು ಮಾಡಿದ ಅನನ್ವಿತಗಳನ್ನು ಒಂದೊಂದಾಗಿ ತಿಳಿಸಿ ಹೇಳಿದ ಎಲ್ಲ ಎಡವಟ್ಟುಗಳನ್ನು ಕೇವಲ ಭೂಮಿಯ ಮೇಲಿನವರನ್ನೇ ಸ್ವರ್ಗದಲ್ಲಿ ಯೋಗ್ಯತೆ ಇಲ್ಲದಿದ್ದರೂ ತಂದು ತುಂಬಿದ್ದಾರೆ ಯೋಗ್ಯತೆ ಇಲ್ಲದವರು ಅಪಾತ್ರರು ಸ್ವರ್ಗ ಸೇರಿದರೆ ಅದು ನರಕಕ್ಕಿಂತ ಏನು ವಿಶೇಷವಾಗಬಲ್ಲುದು ಆರ್ಗ್ಯುಮೆಂಟ್ ಇಂದ್ರನ ಪ್ರತಿಪಾದನೆ ಕೇಳಿ ಮಹಾದೇವ ಬರೀ ನಕ್ಕೂ ಬಿಟ್ಟ ಆಗಲೇ ಅಸುರರ ಅವಧಿ ತುಂಬಿ ಬಂದಿದ್ದರೆ ಸೈನಿಕ ಕ್ರಮ ಅಗತ್ಯವಾಗುತ್ತದೆ ಈಗ ಜಲಂಧರನಲ್ಲಿಗೆ ದೂತರನ್ನು ಕಳಿಸುವುದು ತೀರ್ಮಾನವಾಯಿತು ಅಂತ ಶಿವನುಡಿದ ಶಿಷ್ಯ ಮಂಡಲ ಅರ್ಧ ಉತ್ಸಾಹದಿಂದ ಮರಳಿತು ಆದರೂ ದೇವತೆಗಳಿಗೆ ತಿಳಿದಿತ್ತು ಸೈನಿಕ ಕ್ರಮ ಅನಿವಾರ್ಯ ಎಂದು ಶಿವನು ಲೋಕಾಂತರದ ಹೊಣೆಗಾರಿಕೆ ಸಮತ್ವ ಬುದ್ಧಿಯ ಮೂಲಕ ಹಾಗೆ ಹೇಳಿದ್ದ ಅವನು ಟೋಟಲ್ ಬ್ಯಾಲೆನ್ಸ್ ಮಾಡಬೇಕಿತ್ತು ಅಂತ ಸ್ವರ್ಗದ ವಾತಾವರಣ ರಾಜಕೀಯ ಅವಾಂತರಗಳಿಗೆ ಬೇಸತ್ತು ಜಲಂಧರ ವಿಶ್ರಾಂತಿಗೆ ಎಂದು ತನ್ನ ಲೋಕಕ್ಕೆ ಬಂದಿದ್ದ ಮಹಾದೇವನ ರಾಯಭಾರಿ ಪುಷ್ಪದಂತ ಅವನ ಹೆಸರು ಒಂದು ದಿನ ಜಲಂಧರನ ರಾಜಧಾನಿ ತಲುಪಿದ ದೇವತೆಗಳ ದೇವತೆಗಳೊಡನೆ ಎಷ್ಟೇ ಭಿನ್ನಾಭಿಪ್ರಾಯವಿದ್ದರೂ ಅವನು ಮಹಾದೇವನ ರಾಯಭಾರಿಯನ್ನು ಆಧಾರದಿಂದ ಸ್ವಾಗತಿಸಿದ ಪುಷ್ಪದಂತ ದಾನವ ಪುಷ್ಪದಂತ ದಾನವರಾಜನ ಈ ರಾಜಧಾನಿ ಇಂದ್ರನ ನಗ ನಗರಕ್ಕಿಂತ ರಮ್ಯವಿದೆ ಎಂದ ಸ್ವರ್ಗ ಚೀಪು ಅದು ನಿಜವಾಗಿಯೂ ಇತ್ತು ಪುಷ್ಪದಂತ ತನ್ನ ಪರಿಚಯದ ಸಮಯ ಗೊತ್ತು ಮಾಡಿ ಪಡಿಸಿಕೊಂಡು ಮಹಾದೇವರು ಹೇಳಿದ ಮಾತನ್ನೆಲ್ಲ ಜಲಂಧರನಿಗೆ ತಿಳಿಸಿ ಹೇಳಿದ ಏನೇ ಆದರೂ ನೀನು ಅಧಿಕಾರ ಬಿಟ್ಟುಕೊಡುವುದು ಹೆಚ್ಚು ಯೋಗ್ಯ ಸಂಧಾನಕ್ಕೆ ಅಷ್ಟೇ ಹೇಳಿದ ಅಧಿಕಾರ ನಾನು ನನಗಾಗಿ ಪಡೆಯಲಿಲ್ಲ ಜನಕ್ಕಾಗಿ ಸಮಾಜಕ್ಕಾಗಿ ಪಡೆದಿದ್ದೇನೆ ಅದು ಇಂದು ಬೇಡವೆಂದು ಅಪೇಕ್ಷಿಸಿದರೆ ನಾನು ಒಂದು ಕ್ಷಣ ನಿಲ್ಲುವುದಿಲ್ಲ ಜನಾನುರಾಗವೇ ನನ್ನ ಬಲ ಅಂತ ಜಲಂಧರ ಹೇಳುವಂಥ ಅಸುರ ರಾಜನ ಮಾತು ತರ್ಕಶುದ್ಧವಾಗಿತ್ತು ಪುಷ್ಪದಂತ ಹೇಳಿದ ಅದೆಲ್ಲ ನಿಜ ಆದರೆ ವಿಶ್ವದ ಕೇಂದ್ರದಲ್ಲಿ ಇನ್ನೂ ದೇವತೆಗಳ ಅಧಿಕಾರವಿದೆ ರಾಜ್ಯ ಒಂದರಲ್ಲಿ ನೀನು ಅಧಿಕಾರ ಪಡೆದಿದ್ದಿ ನಿನ್ನ ಆಡಳಿತ ಮನಸ್ಸಿಗೆ ಬರದಿದ್ದರೆ ಕೇಂದ್ರ ಹಸ್ತಕ್ಷೇಪ ಮಾಡುವುದು ಅನಿವಾರ್ಯವಾಗುತ್ತದೆ ಅಸುರ ರಾಜನ ಮಾತು ಅನಿವಾರ್ಯವಾಗುತ್ತದೆ ಪುಷ್ಪದಂತನ ಮಾತಿನ ಧ್ವನಿಯನ್ನು ತಿಳಿದ ರಾಜ ಬಹುಶಃ ಇದೇ ಧ್ವನಿಯಲ್ಲಿ ಹೇಳಿರ್ಬೋದು ಧ್ವನಿಯನ್ನು ತಿಳಿದ ರಾಜ ಆಗಲಿ ದೊರೆತ ಅಧಿಕಾರವನ್ನು ಹೆದರಿಕೆಯಾಗಿ ಬಿಟ್ಟುಕೊಡುವುದು ಸಾಧ್ಯವಿಲ್ಲ ಅಧರ್ಮಿ ವಂಚಕ ಗರ್ವಿಯಾದ ಇಂದ್ರನಿಂದ ಜಗತ್ತಿಗೆ ಗಂಡಾಂತರವಿದೆ ನಾನು ಬಿಟ್ಟುಕೊಡುವುದು ಸಾಧ್ಯವಿಲ್ಲವೆಂದು ವಿಷಾದದಿಂದ ತಿಳಿಸುವೆನು ಎಂದು ನಿಮ್ಮ ಪ್ರಭುವಿಗೆ ತಿಳಿಸು ಹಾಗಾದರೆ ಸೈನಿಕ ಕ್ರಮ ಅನಿವಾರ್ಯವಾಗುತ್ತದೆ ಪುಷ್ಪದಂತ ಆಹ್ವಾನವನ್ನೇ ಕೊಟ್ಟ ದೇವರ ಇಚ್ಛೆ ಹಾಗಿದ್ದರೆ ಯಾರು ತಡೆಯಬೇಕು ಒಂದು ಪ್ರಕರಣ ಮುಗೀತದೆ ಪುಷ್ಪದಂತ ಹೊರಟು ಹೋದ ಕೆಲವೇ ಕ್ಷಣಗಳಲ್ಲಿ ವಿಶೇಷ ವಿಮಾನದಿಂದ ಶ್ರೀನಾರದರು ಇಳಿದರು ಎರಡು ಶ್ರೀ ಇಲ್ಲ ಒಂದೇ ಶ್ರೀ ಶ್ರೀನಾರದರು ಇಳಿದರು ಸಂಯುಕ್ತ ಲೋಕಸಭೆಯ ಶಾಶ್ವತ ರಾಯಭಾರಿಗಳಾದ ಅವರು ನಾಲಗೆಯಲ್ಲಿ ನಿರ್ಲಿಪ್ತರಂತೆ ನುಡಿದರು ಹೃದಯದಲ್ಲಿ ದೇವತೆಗಳ ಪಕ್ಷಪಾತಿಗಳು ಯಾಕೆಂದರೆ ಅವರ ಶರೀರವೆಲ್ಲ ದೇವತೆಗಳು ಕರುಣಿಸಿದ ಹವ್ಯದಿಂದ ಬೆಳೆದಿತ್ತು ಸೋಮಪಾನದಿಂದ ಅವರು ನಿತ್ಯ ಉತ್ಸಾಹಗೊಳ್ಳುತ್ತಿದ್ದರು ಸೋಮಪಾನದಿಂದ ಅಲ್ಲದೆ ಶ್ರೀಹರಿಯ ಕಾರ್ಯ ಸಾಧನೆಯಲ್ಲಿ ಏನು ಬೇಕಾದುದನ್ನು ಮಾಡಲು ಸಿದ್ಧರಿದ್ದರು ನಾರದರು ಜಲಂಧರ ಜಲಂಧರನ ರಾಜಧಾನಿಗೆ ಬಂದದ್ದು ಇದೇ ಮೊದಲನೇ ಸಲವೇನೂ ಅಲ್ಲ ಅವನ ಛಿದ್ರ ಭದ್ರ ಸ್ಥಳಗಳೆಲ್ಲ ಅವರಿಗೆ ಗೊತ್ತಿದ್ದವು ಪ್ರತಿ ಸಲದಂತೆ ಈ ಸಲ ಅವರು ಬಂದಿರಲಿಲ್ಲ ಜನ ಜಲಂಧರನ ಮೇಲೆ ತಿರುಗಿ ಬೀಳುವಂತೆ ಏರ್ಪಾಟು ಮಾಡಿ ಹೋಗಬೇಕೆಂಬುದೇ ಪ್ರಯಾಣದ ಉದ್ದೇಶವಾಗಿತ್ತು ನಾರದರು ರಾಜನ ಅತಿಥಿಯಾಗಿ ರಾಜಭವನದಲ್ಲಿ ಬೀಡುಬಿಟ್ಟಿದ್ದರು ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ಶ್ರೀಮನ್ನಾರದರು ಮಾತನಾಡಿ ಪ್ರಜೆಗಳಿಗೆ ದೊರೆ ಜಲಂಧರನ ಛಿದ್ರಗಳನ್ನು ವಿವರಿಸಿದರು ಏನು ಹೇಳಿದರೂ ದೊರೆಯ ಮೇಲಿನ ವಿಶ್ವಾಸ ಜನಗಳಿಗೆ ಹಾರಲಿಲ್ಲ ಹರಿಕತೆ ಮಾಡಿದ್ದೇವಂತ ಪಾಪ ಜನ ಅಷ್ಟು ರಾಮವಚನರಿದ್ದರು ಶಬ್ದ ಗಮನಿಸಿ ಜನ ಅಷ್ಟು ರಾಮವಚನದವರಿದ್ದರು ಒಮ್ಮೆ ತಮ್ಮ ಧುರೀಣನೆಂದು ಒಪ್ಪಿಕೊಂಡ ಬಳಿಕ ತೀರಿತು ಅವನು ಸೋಲಲಿ ಗೆಲ್ಲಲಿ ಅವನ ಬಾಲಕ್ಕೆ ಜೋತು ಬೀಳುವ ನಾರದರು ತಮ್ಮ ಮಾತು ವ್ಯರ್ಥವಾದಾಗ ಬಂದುದನ್ನು ಕೇಳಿ ಸಿಡಿಮಿಡಿಗೊಂಡರು ಅವರು ತಮ್ಮ ಬೇರೆಯೇ ರೆಕಾರ್ಡ್ ತೆಗೆದರು ಶಬ್ದ ಇಲ್ಲೇ ಇದೆ ನನ್ನಲ್ಲ ಅವರು ಬೇರೆಯೇ ರೆಕಾರ್ಡ್ ತೆಗೆದು ರೆಡಿಯಿಂದ ಈಗ ದೊರೆ ಈಗ ನಾರದರ ಸಂದರ್ಶನದಲ್ಲಿ ಆಸ್ಥೆ ತಾಳಿದ್ದ ಜಲಂಧರ ಆ ದಿನ ಮದನೋದ್ಯಾನದಲ್ಲಿ ರಾಜನರ್ತಕೆಯ ನರ್ತನವನ್ನು ಈ ಸ್ವರ್ಗದ ರಾಯಭಾರಿಯ ಮುಂದೆ ಪ್ರದರ್ಶಿಸಿದ ಜಲಂಧರನು ನಾರದ ಅವಳ ನರ್ತನದ ಬಗ್ಗೆ ಮುಕ್ತ ಕಂಠದಿಂದ ಪ್ರಶ್ ಪ್ರಶಂಸೆ ವ್ಯಕ್ತ ಮಾಡಬಹುದು ಎಂದು ತಿಳಿದಿದ್ದ ಅದೆಲ್ಲ ಬಯಲಾಯಿತು ಜಲಂಧ್ರ ಮೊನ್ನೆ ನಾನು ಕೈಲಾಸಕ್ಕೆ ಹೋಗಿದ್ದೆ ಅಲ್ಲಿ ಪಾರ್ವತಿಯದೊಂದು ಲಾಸ್ಯ ಶಾಲೆಯನ್ನು ಸಂದರ್ಶಿಸುವ ಸಂಧಿ ಒದಗಿತು ನಿನ್ನ ರಾಜನರ್ತಕಿಯಂತಹ ಹೆಂಗಸು ಅಲ್ಲಿ ಬಾಗಿಲು ಕಾಯಲು ಕಸಗುಡಿಸಲು ಇರುವವಳು ಪಾರ್ವತಿ ಯಾವಾಗಲಾದರೊಮ್ಮೆ ಶಿವನ ಎದುರು ಲಾಸ್ಯವಾಡುತ್ತಾಳೆ ಜಲಂಧರ ಅವಳನ್ನು ಈ ಕಣ್ಣಿನಿಂದ ನೋಡದವ ಪಾಪಿ ನಿನ್ನ ಈ ರಾಜನರ್ತಕಿಯನ್ನು ಆಕೆ ಯಾವ ಪಾರ್ವತಿ ಪರ ಶಿವನ ಸತಿ ಅವಳ ನರ್ತನ ಅಷ್ಟು ರಮಣೀಯವೇ ಜಲಂಧರ ನನಗೆ ಸ್ವರ್ಗವನ್ನು ಗೆದ್ದುದಷ್ಟೇ ಗೊತ್ತು ನೀನು ಕೈಲಾಸ ಕಂಡಿಲ್ಲ ನೋಡು ಒಮ್ಮೆ ಅವಳ ಚಲುವಿಕೆಯನ್ನು ಜನ್ಮ ಸಾರ್ಥಕ ಮಾಡಿಕೋ ಪಾರ್ವತಿಯನ್ನು ನೋಡಲು ಕೈಲಾಸಕ್ಕೆ ಹೋಗಬೇಕೆ ಶಿವನಿಗೊಂದು ಕಾಗದ ಬರೆದು ಅವಳ ನೃತ್ಯ ಪ್ರದರ್ಶನವನ್ನು ಏರ್ಪಾಟು ಮಾಡುವ ಲೆಟ್ರ್ ಕಳಿಸಿಬಿಡುವ ಪಾಪ ಎಸ್ ಎಮ್ ಎಸ್ ಅಲ್ಲೇ ಇಲ್ಲ ವೆಬ್ ವಾಟ್ಸಾಪ್ ಏನೂ ಇಲ್ಲ ಏರ್ಪಾಟು ಮಾಡುವ ನೀನು ನಿಲ್ಲು ನಮ್ಮ ರಾಜಧಾನಿಯಲ್ಲಿ ನಿನ್ನ ಪ್ರಶಂಸೆಯ ನೃತ್ಯ ನಡೆದು ಹೋಗಲಿ ಆ ಸಮಾರಂಭದಲ್ಲಿ ನೀನೇ ಸಾಮಾಜಿಕರಿಗೆ ಪಾರ್ವತಿಯ ಪರಿಚಯ ಮಾಡಿಕೊಡುವಿಯಂತೆ ಇಂಟ್ರೊಡಕ್ಟರಿ ಸ್ಪೀಚ್ ಅಂತ ನಾರದ ಜಲಂಧರನ ಮಾತಿಗೆ ಮುಗುಳು ನಗುತ್ತಿದ್ದ ಕೂಡಲೇ ಇಷ್ಟು ಬೇಗ ತಾನು ಕೊಟ್ಟ ಮಾತ್ರೆ ಅವನಿಗೆ ಪರಿಣಾಮ ಮಾಡುವುದು ಎಂದು ನಾರದ ನಂಬಿರಲಿಲ್ಲ ಜಾಪಾಳ ಮಾತ್ರೆ ಅದು ಜಪಶೀಲನಾಥನಾರಾಧನ ಮಾತ್ರೆ ಜಾಪಣ ಮಾತ್ರೆ ದರೆ ಮಂತ್ರಿಯನ್ನು ಕರೆದ ಈಗಿಂದೀಗಲೇ ಕೈಲಾಸದ ನಮ್ಮ ರಾಯಭಾರಿಗೆ ಒಂದು ರಾಯಸ ಕಳಿಸು ಮಹಾರಾಜ ಜಲಂಧರನಿಗೆ ಪಾರ್ವತಿಯ ಲಾಸ್ಯ ನೋಡುವ ಪಾರ್ವತಿಯ ಲಾಸ್ಯ ನರ್ತನ ನೋಡುವ ಅಪೇಕ್ಷೆಯಾಗಿದೆ ನೀವು ಕೈಲಾಸ ಪತಿಯನ್ನು ಕಂಡು ಪಾರ್ವತಿಯನ್ನು ಕಳಿಸಿಕೊಡುವ ಏರ್ಪಾಡು ಮಾಡುವಂತೆ ತಿಳಿಸಬೇಕು ಇಲ್ಲಿ ನೃತ್ಯ ಮೇಳದವರಿಗೆ ರಾಜಾತಿಥ್ಯ ಒದಗಿಸಲಾಗುವುದು ಎಂದು ಮೊದಲಾಗಿ ಬರೆದು ಬಿಡಿರಿ ಮೊದಲಾಗಿ ಇ ಟಿ ಸಿ ಇಟಿಸಿ 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 ಎಲ್ಲದನ್ನೇ ಹಾಕಿ ಎಡ್ಸೆಟ್ರಾ ಎಡ್ಸೆಟ್ರಾ ಮೊದಲಾಗಿ ಬರೆದು ಬಿಡಿ ಮಂತ್ರಿ ಹಿಂದೆ ಮುಂದೆ ನೋಡಿ ಉಗುಳು ಉಗುಳು ನುಂಗಿದ ನಾರದರು ಈ ಲೋಕದಲ್ಲಿ ದೊರೆಯ ಮಾತು ಮೀರುವ ಧೈರ್ಯ ಯಾವನಿಗಿದೆ ಎಂದಾಗ ಮಂತ್ರಿ ಭೂರ್ಜಪತ್ರವನ್ನು ತೆಗೆದುಕೊಂಡು ಕಾಗದ ಬರೆದು ಕಳಿಸಿದ ಕೈಲಾಸದಿಂದ ನೃತ್ಯ ಮೇಳ ಬರುವುದು ಎಂದು ಭಾವಿಸಿದ್ದ ಜಲಂಧರ ಶಿವನ ದೂತನನ್ನು ಎದುರುಗೊಂಡ ಆಕೆ ಬಾರದಿದ್ದುದರ ಕಾರಣವನ್ನು ತಿಳಿಯಲು ಆತುರನಾಗಿದ್ದ ಶಿವನ ಸಂದೇಶ ತಂದ ವ್ಯಕ್ತಿ ರಾಜನಾದ ಜಲಂಧರನನ್ನು ಕಂಡು ತನ್ನ ಸ್ವಾಮಿಯ ಆದೇಶ ತಿಳಿಸಿದ ಇತ್ತೀಚೆಗೆ ನೀನು ನಡೆಸಿದ ಆಕ್ರಮಣಕಾರಿ ಧೋರೆಯನ್ ಧೋರಣೆಯನ್ನು ನಾವು ತಾಳಿ ಬೇಸತ್ತಿದ್ದೇವೆ ಹಲವಾರು ಸಲ ಪ್ರತಿಭಟನೆ ಕಳಿಸಿದರೂ ವ್ಯರ್ಥವಾಗಿದೆ ಈಗ ನೀನು ರಾಯಭಾರಿಯ ಮೂಲಕ ಕಳಿಸಿದ ಸಂದೇಶ ಸ್ವರ್ಗಕ್ಕೆ ಅವಮಾನಕಾರಕವಿದೆ ಇದನ್ನು ಸಹಿಸಲಾರದು ಜಲಂಧರ ಕಾಲು ಅಪ್ಪಳಿಸಿದ ಪಾತಾಳದ ನೆತ್ತಿಗೆ ತಗ್ಗು ಬಿತ್ತು ಇಮ್ಯಾಜಿನೇಷನ್ನು ಲೇಖಕ ಎಲ್ಲಿವರೆ ಹೋಗ್ತಾನೆ ಅಂತ ನಾವು ಕುಮಾರಹಾಸನದೆಲ್ಲ ಕೇಳ್ತಾ ಇದ್ದೇವಲ್ಲ ಜಲಂಧರ ಕಾಲು ಅಪ್ಪಳಿಸಿದ ಪಾತಾಳದ ನೆತ್ತಿಗೆ ತಗ್ಗು ಬಿತ್ತು ನಿನ್ನ ಮಾತು ಅಪಮಾನವೆನ್ನುಸುವಷ್ಟು ಸ್ವರ್ಗಕ್ಕೆ ಅಭಿಮಾನವಂತೆ ನಡೆಯದು ಜೋಕೆ ದೇವತೆಗಳಿಗೆಲ್ಲ ಸಾಲು ಸಂಕೋಲೆ ತೊಡಗಿಸಿ ಚಿರಕಾಲ ನರಕದಲ್ಲಿಡುತ್ತೇನೆ ಜಲಂಧರ ಗುಡುಗಿದ ಮಹಾರಾಜರು ಶಾಂತರಾಗಬೇಕು ಬರೀ ದರ್ಪ ಔದ್ಧಗಳೇ ಪೌರುಷಗಳಲ್ಲ ಸೇವಕರೇ ಇವನನ್ನು ಎನ್ನುವುದೇ ತಡ ಸೇವಕರು ಎಳೆದುಕೊಂಡು ಹೋಗಿ ಅವನ ಕತೆ ಮುಗಿಸಿದರು ಟ್ರಮಟೈಸ್ ಹೇಗೆ ಮಾಡಬಹುದು ಮಹಾದೇವರು ತಮ್ಮ ರಾಯಭಾರಿಗೆ ಒದಗಿದ ಗತಿಯನ್ನು ಮನದಲ್ಲಿ ತಂದು ಉಪಾಯವನ್ನು ಚಿಂತಿಸುತ್ತಿರುವಾಗಲೇ ಸಂರಕ್ಷಣಾ ಶ್ರೀಹರಿ ಅಲ್ಲಿಗೆ ಬಂದ ಶ್ರೀಹರಿಯ ಹೇಳಿಕೆ ಮೇರೆಗೆ ಸ್ವತಃ ಮಹಾದೇವರೇ ಸೈನಿಕ ಕ್ರಮಕ್ಕೆ ಸಜ್ಜಾದರು ರುದ್ರದೇವರು ತಮ್ಮ ಗಣದೊಡನೆ ಶ್ರೀಹರಿಯು ತಮ್ಮ ಸೇನೆಯೊಡನೆ ಬಂದು ಕೂಡಿದರು ಜಲಂಧರ ತನ್ನ ಸೇನೆಯನ್ನು ಸಜ್ಜುಗೊಳಿಸಿದ ಎರಡೂ ಸೇನೆಗಳು ಎದುರು ಬದುರಾದವು ಜಲಂಧರ ಕೊನೆಗೂ ಯುದ್ಧದ ಪ್ರಸಂಗವನ್ನು ತಪ್ಪಿಸಬೇಕೆಂದು ಮತ್ತೆ ದೂತನನ್ನು ಕಳಿಸಿದ ಸ್ವಾಮಿ ಈಗ ಸೈನಿಕ ಕ್ರಮ ತೆಗೆದುಕೊಳ್ಳಬಾರದಿತ್ತು ಜಲಂಧರನು ನಿಮ್ಮ ಕೃಪಾಪೋಷಿತನೇ ಅಲ್ಲವೇ ನನಗೇನೂ ಗೊತ್ತಿಲ್ಲ ನಮ್ಮ ಸಚಿವರು ಹಿರಿಯರು ತೆಗೆದುಕೊಳ್ಳ ಹೇಳಿದ್ದರಿಂದ ನಾವು ಜನಾಭಿಪ್ರಾಯಕ್ಕೆ ತಲೆಬಾಗಲೇಬೇಕಾಯಿತು ಯುದ್ಧ ಮಾಡೋದು ಜನಾಭಿಪ್ರಾಯದಿಂದ ಜಲಂಧರನ ರಾಯಭಾರಿ ಮೋರೆ ಒಣಗಿಸಿಕೊಂಡು ಹಿಂತಿರುಗಿದ್ದೆ ತಡ ಅತ್ಯಂತ ಕೋಪದಿಂದ ಮುನ್ಸೂಚನೆ ಕೂಡ ಕೊಡದೆ ಜಲಂಧರನ ಸೈನ್ಯ ದೇವತೆಗಳ ಮೇಲೆ ಎರಗಿತು ಮಹಾದೇವರ ಕಟ್ಟಾಳುಗಳು ದೈತ್ಯರನ್ನು ದೈತ್ಯರನ್ನು ಕಡಿದು ಚೆಲ್ಲ ಹತ್ತಿದರು ಪ್ರೇತಗಣಗಳು ಮಹಾದೇವನ ಕಟ್ಟಾಳು ಅಂದರೆ ಪ್ರೇತಗಣಗಳು ಅವಯವಗಳು ಕಡಿದು ಹೋಗಿ ಪ್ರಾಣ ನೀಗಿದ ಹಸುರರನ್ನು ರಥದಲ್ಲಿ ತುಂಬಿಕೊಂಡು ಶುಕ್ರಾಚಾರ್ಯರು ಹಾಕಿದ ಶಿಬಿರಕ್ಕೆ ತಿರು ತಿ ಹಾಕಿದ ಶಿಬಿರಕ್ಕೆ ತಿರುಗುತ್ತಿದ್ದರು ಶುಕ್ರಾಚಾರ್ಯರ ತಮ್ಮ ಮೃತ ಸಂಜೀವಿನಿ ಎಲ್ಲ ಇದೆಯಲ್ಲ ಪುನಃ ಬದುಕಿಸಬೇಕು ಪಾಪ ಒಬ್ಬರೇ ಅವರು ಒಬ್ಬರೇ ತಿರುಗ್ತಾ ಇರಬೇಕು ಇನ್ನೊಬ್ರು ಹತ್ರ ಇನ್ನೊಬ್ಬರೇ ಉಪದೇಶ ಇಲ್ಲ ಅದು ಆಚಾರ್ಯರು ಅಲ್ಲಿ ತಮ್ಮ ಸಂಜೀವನಿ ಉಪಚಾರದಿಂದ ಅವರನ್ನು ಜೀವ ಬರುವಂತೆ ಮಾಡಿ ಮತ್ತೆ ಆಯುಧ ಕೊಟ್ಟು ರಣಕ್ಕೆ ಕಳಿಸುತ್ತಿದ್ದರು ದೇವತೆಗಳೇ ದಣಿವಾಯಿತು ದೈತ್ಯ ಬಲ ಹೆಚ್ಚಾಯಿತು ಆಗ ವಿಷ್ಣುವಿನ ಮಾಯೆಯಿಂದ ಶುಕ್ರಾಚಾರ್ಯರನ್ನು ಬಂಧನದಲ್ಲಿ ಇಡಲಾಯಿತು ಅಲ್ಲದೆ ಯುದ್ಧದಲ್ಲಿ ಸತ್ತ ದೈತ್ಯರ ಶವಗಳನ್ನು ಶವಗಳು ನಾಶವಾಗುತ್ತಿದ್ದುದನ್ನು ಕಂಡು ದೈತ್ಯರು ಕಾಲ್ದೆಗೆ ಹತ್ತಿದರು ಆಗ ಜಲಂಧರ ಉರಿದೆದ್ದು ಸೈನ್ಯದ ನಡುವೆ ಬಂದು ನಿಂತು ಗರ್ಜಿಸಿ ತನ್ನ ಸೇನೆಯನ್ನು ಹುರಿದಂಬಿಸಿದ ಸೋತು ಹೈರಾಣಾಗಿದ್ದ ಜಲಂಧರನ ಸೈನಿಕರು ಮತ್ತೆ ಹುರುಪುಗೊಂಡು ಮುಂದೆ ಬಂದರು ಮಹಾದೇವರು ಹಾಗೂ ಜಲಂಧರನ ನಡುವೆ ಭೀಷಣ ಕಾಳಗ ನಡೆಯಿತು ಮಹಾದೇವ ಸೋಲುವ ಲಕ್ಷಣ ಕಾಣದಾಗಲು ಜಲಂಧರ ಒಂದು ಹಂಚಿಕೆ ಹೂಡಿದ ಜಲಂಧರನ ಗಂಧರ್ವ ಅಸ್ತ್ರದಿಂದ ರಣಭೂಮಿಯ ದಿಕ್ಕೇ ಬದಲಾಯಿತು ಸೈನಿಕರು ಅಪ್ಸರೆಯರಾದರು ಶಿವ ಈ ದೃಶ್ಯವನ್ನು ನೋಡುತ್ತಿದ್ದಂತೆ ಹುಚ್ಚಾಗಿ ಹೋದ ಎಲ್ಲ ಸೈ ಸೈನಿಕರು ಕೂಡ ಅಪ್ಸರೆಯರಾಗಿದ್ದಾರೆ ಶಿವನಿಗೆ ಮೆಂಟಲ್ಲಾಗಿ ಹೋಯ್ತು ಪಾಪ ಜಲಂಧರನಿಗೆ ಗೊತ್ತಿತ್ತು ಎಂತಹ ದೊಡ್ಡ ಮನುಷ್ಯನೇ ಇರಲಿ ಹೆಣ್ಣಿಗಾಗಿ ಬಿಡುತ್ತಾನೆ ಎಂತ ಸ್ವರ್ಗದ ಅಧಿಪತಿಯಾಗಿ ಸಮಸ್ತವನ್ನು ತೂಗಿಸಿಕೊಂಡು ಹೋಗುತ್ತಿದ್ದ ಮಹಾದೇವನು ಸಂಯಮ ತಪ್ಪುವುದು ಸ್ವರ್ಗದ ದುರ್ದೈವ ರಾಕ್ಷಸರಿಗಿಂತಲೂ ಅನ್ಯಾಯಗಳು ಅವು ಹೆಣ್ಣಿಗೆ ಸಂಬಂಧಪಟ್ಟವು ದೇವತೆಗಳಿಂದಲೇ ಹೆಚ್ಚಿಗೆ ನಡೆದ ಸಂಗತಿಗಳು ಆ ಕಾಲದಲ್ಲಿ ಹೇರಳವಾಗಿದ್ದವು ಈಗೇನೂ ಕಡಿಮೆ ಇಲ್ಲ ಶಿವ ತನ್ನ ಸುತ್ತ ಕುಣಿಯುವ ಅರೆಬತ್ತಲೆಯ ನೆಲದ ಹೆಣ್ಣುಗಳನ್ನು ನೋಡಿದಾಗ ಮೋಹಗೊಂಡ ಎದುರು ಜಲಂಧರ ನಿಂತಾಗ ಅವನ ಹುಬ್ಬುಗಳ ಗಂಟಿಕ್ಕಿ ಕಣ್ಣು ಕೆಂಡ ಕಾರುತ್ತಿದ್ದವು ಈಗಲೋ ತುಟಿಯಲ್ಲಿ ನಗೆಯರಳಿತು ಕಣ್ಣಿನಲ್ಲಿ ಕಾತರತೆ ಬೆಳೆಯಿತು ಶಿವನ ಕೈಯ ಬಿಲ್ಲು ಕೆಳಗೆ ಬಿತ್ತು ಹುಚ್ಚನಾಗಿ ನಿಂತುಬಿಟ್ಟ ಜಗದ ತಂದೆಯಾದ ದೇವಮೋಹದ ಬಲೆಗೆ ಬಿದ್ದ ಜಲಂಧರ ಶಿವನನ್ನು ಮೊಂಕು ಮಾಡಿದ್ದೇ ತಡ ತನ್ನ ವಿಶೇಷ ವಿಮಾನ ಎರಿ ಕೈಲಾಸಕ್ಕೆ ನಡೆದ ಯಾರು ಈಶ್ವ ಪಾರ್ವತಿ ಜೈತ್ರಯಾತ್ರೆಗೆ ಹೋದ ತನ್ನ ಪತಿ ಮರಳಿ ಬಂದ ಎಂದು ಬಾಗಿಲು ತೆರೆದಳು ಹೊರಗೆ ಕಂಡ ವ್ಯಕ್ತಿಯನ್ನು ನೋಡಿ ಕಣ್ಣು ಮುಚ್ಚಿದಳು ಪಾರ್ವತಿ ತನ್ನ ಪತಿಗೆ ಪರಾಭವವಾಗಿದೆ ಎಂದು ಹೌಹಾರಿದಳು ಶಿವನ ಪರಾಜಯದ ನಂತರ ತನ್ನ ಅವಸ್ಥೆ ಏನಾಗಬಹುದು ಎಂದು ಅವಳು ಬಗೆದಿದ್ದಳು ಪಾರ್ವತಿಯನ್ನು ನೋಡಿದೊಡನೆಯೇ ಜಲಂಧರನ ಸ್ಮೃತಿಯೇ ಜಲಂಧರ ಸ್ಮೃತಿಯ ಮೇಲೆ ಉಳಿಯಲಿಲ್ಲ ಅವಳನ್ನು ತನ್ನ ಜತೆಗೆ ನಡೆಯಬೇಕೆಂದು ಅನುರೋಧಪಡಿಸ ಹತ್ತಿದ ಅವಳನ್ನು ಕರ್ಕೊಂಡು ಹೋಗಬೇಕು ಕೂಡಲೇ ಪಾರ್ವತಿ ಆಕಾಶವಾಣಿಯ ಮೂಲಕ ಶ್ರೀಹರಿಯ ಸಂಪರ್ಕ ಬೆಳೆಸಿದಳು ಪಾರ್ವತಿ ಹಾಗೂ ಶ್ರೀಹರಿಯ ನಡುವೆ ಸಾಕಷ್ಟು ದೀರ್ಘಕಾಲ ಚರ್ಚೆಯಾಯಿತು ಕೊನೆಗೆ ಯುದ್ಧ ವಿಶಾರನಾದ ಶ್ರೀಹರಿ ಪಾರ್ವತಿಯ ಮೇಲೆ ಬಂದ ಪ್ರಸಂಗ ನಿವಾರಣೆಗಾಗಿ ಅವಳ ಯೋಜನೆಯಂತೆ ಕಾರ್ಯಕ್ರಮ ಕೈಗೊಳ್ಳುವುದಾಗಿ ಒಪ್ಪಿಕೊಂಡ ಶ್ರೀಹರಿ ತುಂಬ ಯೋಚಿಸಿದ ಜಲಂಧರನಿಗೆ ಬಲ ಬಂದುದು ಅವನ ಧರ್ಮ ಧರ್ಮನೀತಿಗಳಿಂದಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಹೆಂಡತಿ ಗರತಿ ಗೌರವ ಎನಿಸಿದ್ದರಿಂದ ಅವಳ ನೈತಿಕ ಬಲದಿಂದ ಈ ಹುಚ್ಚ ಈ ಹುಚ್ಚು ಗಂಡು ಕುಣಿದಾಡುತ್ತಿತ್ತು ಜಲಂಧರನ ಮಂಗ ಬುದ್ಧಿಯನ್ನು ಅವಳು ನಿಯಂತ್ರಿಸಿ ಅವನನ್ನು ದಾರಿಗೆ ತಂದಿದ್ದಳು ಈಗ ಎರಡು ಮಾರ್ಗಗಳು ಶ್ರೀಹರಿಯ ಮುಂದಿದ್ದವು ಒಂದು ಪಾರ್ವತಿಯ ಸೂಚನೆಯಂತೆ ಜಲಂಧರ ಸತಿಯ ಮಾನಾಪಹರಣ ಇಲ್ಲವೇ ಶಿವನ ಸೋಲು ಎರಡೂ ಅಷ್ಟೇ ಭೀಕರವಾಗಿದ್ದವು ಏಕೆಂದರೆ ಜಲಂಧರ ರಾಕ್ಷಸನಾದರೂ ಅವನ ಹೆಂಡತಿ ವೃಂದ ಜಲಂಧರನ ಹೆಂಡತಿ ವೃಂದ ಏನೂ ಅರಿಯದ ಮುಗ್ಧ ಮನಸ್ಸಿನ ಸಾತ್ವಿಕ ಸ್ತ್ರೀ ತಾನು ನಂಬಿದ ದೇವತೆಗಳಿಂದ ತನ್ನ ಮಾನಾಪಹರಣ ಜರುಗುವುದೆಂದರೆ ಛೆ ಅಲ್ಲದೆ ಅಂತಹ ಸಾಧ್ವಿಯನ್ನು ದೇವಲೋಕದ ವರಿಷ್ಠನಾದ ತಾನೇ ದಾರಿ ತಪ್ಪಿಸುವುದು ಎಂದರೆ ನೀತಿಯಲ್ಲಿ ಉಳಿಯಿತು ನೀತಿ ತಪ್ಪಿ ಜಗತ್ತಿಗೆ ಹಿತವಾದರೂ ಅದು ವೈಕುಂಠಪತಿಯೇ ನೂತನ ನರಕ ನಿರ್ಮಾಣ ಮಾಡಿದ ಅಡಿಗಲ್ಲಾಗುವುದಿಲ್ಲವೇ ಶ್ರೀಹರಿಗೆ ಪಾರ್ವತಿ ಸೂಚಿಸಿದ ಯೋಚನೆ ಅಸಹ್ಯವೆನಿಸಿತು ಅದು ಒಂದ್ಸಲ ಆದರೂ ಯೋಚನೆ ಬರುತ್ತೆ ಅಸಹ್ಯ ಅಂತ ಕಡೆ ಮಾಡೋದೇ ಮಾಡಲಿ ಪಾರ್ವತಿ ಲೋಕಜನನಿಯಲ್ಲವೇ ತನ್ನ ಮೇಲಿನ ಒಂದು ಪ್ರಸಂಗಕ್ಕಾಗಿ ಮನುಷ್ಯರು ಮಾಡದ ಪಾಪ ಕೆಲಸಕ್ಕೆ ಎಳಸಬೇಕೆ ಹೊಲಸನ್ನು ಹೊಲಸಿನಿಂದ ತೊಳೆದರೆ ನಿರ್ಮಲವಾಗುವುದೇ ಜಗಜ್ಜನನಿಗೆ ಈ ಮಾತು ಏಕೆ ತಿಳಿಯಲಿಲ್ಲ ಅವಳು ನನಗೆ ಇಂದು ಇಂತಹ ತಾಮಸ ಮಾರ್ಗ ಹಿಡಿಯಲು ಯಾಕೆ ಆದೇಶಿಸಬೇಕು ಅವಳು ಯತಕ್ಕಾಗಿಯೇ ಹೇಳಲಿ ವಿಚಾರಿಸಿಕೊಳ್ಳುವುದು ನನ್ನ ಸ್ವಾತಂತ್ರ್ಯಕ್ಕೆ ಸೇರಿದ ವಿಷಯ ನಾನು ಅವಳಿಗೆ ಅದರ ಅನರ್ಥ ಹಾಗೂ ಅಸಖ್ಯಗಳನ್ನು ಹೇಳಬಹುದಿತ್ತು ಅವನು ಯೋಚನೆ ಮಾಡ್ತಾ ಇದ್ದಾನೆ ಇದನ್ನು ಶ್ರೀಹರಿ ಮನುಷ್ಯರಿಗಿಂತ ಮನುಷ್ಯನಾಗಿ ದ್ವಂದ್ವದಲ್ಲಿ ತೂಗಾಡಿದ ವಿಷ್ಣು ಏಕವಚನ ದೇವ ಒಂದೇ ಮಾತು ರಾಮನಂತಹ ಹತ್ತು ಅವತಾರ ಹೊತ್ತು ಮನುಷ್ಯನಾಗಿ ಭೂಮಿಗೆ ಬಂದು ಹೋದ ದೇವ ಬಡವರ ಸಾತ್ವಿಕ ಅನ್ನಕ್ಕಿಂತ ರಾಜರ ರಾಜಸ ಯಜ್ಞಾಹುತಿ ತಿಂದವ ಅದರಲ್ಲಿಯೂ ಬಹಳ ಹೆಣ್ಣು ಕರುಳಿನ ದೇವ ಪಾರ್ವತಿ ಹೇಳುತ್ತಾಳೆ ಎಂದ ಬಳಿಕ ಒಪ್ಪಿಕೊಂಡು ವೃಂದ ಕಾಲನೇಮಿಯ ಮಗಳು ಹುಟ್ಟಿದ ಸಂಸಾರ ಅಸುರರದಾಗಿದ್ದರೂ ಬೆಳೆದ ಬದುಕು ದೇವತೆಗಳಿಗಿಂತ ಅಮೂಲ್ಯವಾಗಿತ್ತು ತನ್ನ ಪತಿಯನ್ನು ಪ್ರಾಣಕ್ಕಿಂತ ಹೆಚ್ಚು ತಿಳಿದಿದ್ದಳು ಜಲಂಧರ ಯುದ್ಧಕ್ಕೆಂದು ಹೊಸ್ತಿಲು ದಾಟಿದ ಎಂದರೆ ಅವನು ಮರಳಿ ಬರುವವರೆಗೆ ಅನ್ನ ನೀರಿಲ್ಲದೆ ಅವನಿಗಾಗಿ ಜೀವತೆಯುತ್ತಿದ್ದಳು ಈ ಸಲ ಪ್ರಯಾಣ ಹೊರಟಾಗ ಅವಳು ನಡುಗಿದಳು ತಾನೂ ಬರುವೆನೋ ಎಂದು ಹಿಡಿದಳು ಆದರೆ ತನ್ನ ಕೈ ಹಿಡಿದವಳ ಭೀರುತನ ಅಂದ್ರ ಹೆಡಿತನ ಕಂಡು ಆ ವೀರ ನಗೆಯಾಡಿದ ಕೆಲ ಗಂಡಸರಿಗೆ ತಮ್ಮ ಹೆಣ್ಣಂದಿರ ಮಾತು ಮೀರುವುದು ಹುಲಿಯ ಮೀಸೆ ಹಿಡಿದುದಕ್ಕಿಂತ ಹೆಚ್ಚಿನ ಪೌರುಷದ ಸಂಗತಿಯಾಗಿದೆ ವೃಂದ ಜಲಂಧರ ಹೋದಾಗಿನಿಂದ ಹಂಸತೂಲದ ಮೇಲೆ ಮಲಗುತ್ತಿರಲಿಲ್ಲ ಸುಗಂಧ ಪುಷ್ಪಗಳನ್ನು ಆಮೋದಿಸುತ್ತಿರಲಿಲ್ಲ ರಾತ್ರಿ ತೋಳ ದಿಂಬಿನ ಮೇಲೆ ಬರೀ ನೆಲದಲ್ಲಿ ಮಲಗುತ್ತಿದ್ದಳು ಬೆಳ್ಳಂ ಬೆಳಗು ಬರೀ ಎಚ್ಚರಾಗಿ ಕಳೆಯುತ್ತಿದ್ದಳು ಬೆಳಗಿನ ಜಾವನದ ಹೊತ್ತಿಗೆ ಅಂದು ಸ್ವಲ್ಪ ಜಂಪು ಹೊತ್ತಿತು ಇದ್ದಕ್ಕಿದ್ದಂತೆ ವೃಂದ ಚಿಟ್ಟನೆ ಚೀರಿದಳು ದಾಸಿಯರು ಧಾವಿಸಿ ಬಂದರು ಸುತ್ತಲೂ ನೆರೆದ ದಾಸಿಯರನ್ನು ಬಿಡುಗಣ್ಣಿಂದ ನೋಡುತ್ತಾ ವೃಂದ ಶೀಲಾ ನಾನೆಲ್ಲಿದ್ದೇನೆ ಮಹಾರಾಣಿಯವರು ತಮ್ಮ ಶಯ್ಯಾಗಾರದಲ್ಲಿಯೇ ಇದ್ದಾರೆ ನಿಜವೇ ಅಯ್ಯೋ ಹಾಳು ಸ್ವಪ್ನ ಎಂದಿಲ್ಲದ ದುಸ್ವಪ್ನ ನನಗೆಷ್ಟು ಗಾಬರಿ ಮಾಡಿತು ಮಹಾರಾಣಿಯವರಿಗೆ ಏನು ಸ್ವಪ್ನ ಬಿತ್ತು ಸಖಿಯರು ದಾಸಿಯರು ಪೀಡಿಸಿದರೂ ವೃಂದ ಸ್ವಪ್ನ ಸಮಾಚಾರವನ್ನು ಹೇಳಲಿಲ್ಲ ವೃಂದ ತಾನು ವಿಶ್ವವನ್ನು ಗೆಲ್ಲುವ ವೀರ ವರನ ಸತಿ ಸ್ವಪ್ನಕ್ಕೆ ಹೆದರುವುದೇ ಎಂದು ಮನಸ್ಸು ಗಟ್ಟಿ ಮಾಡಿದಳು ಎಷ್ಟಾದರೂ ಹೆಂಗಸು ಭೀತಿ ಮನದಲ್ಲಿ ಸೇರಿದರೆ ಬೇಗ ಬಿಡಲು ಸಾಧ್ಯವಿಲ್ಲ ಮತ್ತೆ ಮನದಲ್ಲಿ ತಳಮಡ ಆರಂಭವಾಯಿತು ದೇವಾಯತನಕ್ಕೆ ಹೋಗಿ ದೇವಾಲಯ ದೇವಾಯತನಕ್ಕೆ ಹೋಗಿ ಶಾಂತವಾದ ನಂದಾದೀಪಕ್ಕೆ ಎಣ್ಣೆ ಎರೆದು ದೀಪ ತಗುಲಿಸಿ ನಮಸ್ಕಾರ ಸಲ್ಲಿಸಿ ಬಂದಳು ವೃಂದಾಳ ಸ್ವಪ್ನ ವಿಷ್ಣುವಿನ ಇಂದ್ರಜಾಲವಾಗಿತ್ತು ಅವನು ಪಾರ್ವತಿಗೆ ಕೊಟ್ಟ ಮಾತಿನ ಮೇರೆಗೆ ಈ ದಿನ ಜಲಂಧರನ ಉದ್ಯಾನದಲ್ಲಿ ತಂಗಿ ವೃಂದೆಯ ಮನಸ್ಥಿತಿಯನ್ನು ನಿರೀಕ್ಷಿಸುತ್ತಲೇ ಇದ್ದ ಆ ದಿನ ಎಂದಿನಂತೆ ಸೂರ್ಯ ಮೂಡಿಬಂದ ಆದರೆ ವೃಂದ ವೃಂದಾಳಿಗೆ ತುಂಬ ನಿರ್ವಿಣ್ಣತೆ ಬಂದಿತ್ತು ಅವಳು ತನ್ನ ಸಖಿಯರೊಂದಿಗೆ ಅರಮನೆಯ ಉದ್ಯಾನಕ್ಕೆ ಬಂದಳು ಅಳ್ ಅವಳಿಗೆ ಅಲ್ಲಿಯೂ ಚಿತ್ತದ ವ್ಯಾಕುಲತೆ ಕಡಿಮೆಯಾಗಲಿಲ್ಲ ಹಾಗೆಯೇ ಮುಂದೆ ಸಾಗಿ ಮೃಗಯಾ ಉದ್ಯಾನದ ಅಂಚಿಗೆ ಬಂದಳು ಝೂ ಮೃಗಯಾ ಉದ್ಯಾನದ ಅಂಚಿಗೆ ಬಂದಳು ಹೊತ್ತು ಮೇಲೇರ ಹತ್ತಿತು ಸಖಿಯರು ಬಸವಳಿದು ಹಿಂದೆ ಉಳಿದರು ಒಬ್ಬಳು ಹಿಂಬಾಲಿಸಿದಳು ಬೃಂದಳು ಅವಳನ್ನು ಬಲವಂತ ಮಾಡಿ ಹಿಂದೆ ಕಳಿಸಿದಳು ಈ ತುಮಲವನ್ನು ಸ್ವಲ್ಪ ವಿಸ್ತರಿಸಿ ಬರೀತಾರೆ ಒಂದು ಪ್ಯಾರದಲ್ಲಿ ಆಗ ಬಿಸಿಲಿನ ತಾಪಕ್ಕೆ ಬಸವಳಿದ ವೃಂದಾಳ ಮುಖ ಕೆಂಪಾಡರಿತು ಒಂದು ಸರೋವರದ ತೀರಕ್ಕೆ ಬಂದಳು ನೀರಿಗಿಳಿದು ಮುಖ ತೊಳೆದು ಹೊಟ್ಟೆ ತುಂಬ ತಣ್ಣೀರು ಕುಡಿದಳು ಆಯಾಸ ಪರಿಹಾರಕ್ಕಾಗಿ ಗಿಡದ ಬುಡದಲ್ಲಿ ವಿಶ್ರಮಿಸಿದಳು ವೃಂದ ತನ್ನ ಮುಖವೆತ್ತಿ ಮೇಲೆ ನೋಡುವುದರೊಳಗಾಗಿ ಇಬ್ಬರು ಕ್ರೂರ ಮನುಷ್ಯರು ಗಿಡದಿಂದ ಠಣ್ಣನೆ ಕೆಳಗೆ ಜಿಗಿದು ಬಿಚ್ಚುಗತ್ತಿ ಹಿಡಿದ ವೃಂದೆಯ ಮುಂದೆ ನಿಂತರು ತಾನು ಈ ನಗರದ ಮಹಾರಾಣಿ ಇಲ್ಲಿ ತನ್ನ ಮೇಲೂ ಕೈ ಮಾಡುವರು ಇರುವರೇ ಇರಬಹುದು ರಾಜಕಾರಣದಲ್ಲಿ ಯಾರು ಯಾರಿಗೆ ವಿಷ ಯಾರು ಯಾರಿಗೆ ಅಮೃತ ನಿಯಮದ ಮಾತಲ್ಲವೆಂಬುದು ಅವಳು ಅರಿತವಳು ಅಸಹಾಯಳಾಗಿ ಎರಳೆ ಗಣ್ಣಿನಿಂದ ಜಿಂಕೆಯ ಕಣ್ಣಿನಿಂದ ನೋಡಿದಳು ತರಳಾಕ್ಷಿ ಇದು ಲೇಖಕ ಎರಳೆ ಗಣ್ಣಿನಿಂದ ನೋಡಿದಳು ತರಳಾಕ್ಷಿ ಅಕ್ಷಿ ಎಂದು ನಾವು ತರಲೆ ತರಲೆ ಅಂತ ಬೈತೇವಲ್ಲ ತಾರಲ್ಯ ಚಾಂಚಲ್ಯ ಅದನ್ನೇ ತರಲೆ ನಾವು ಹೇಳಿದ ಶುದ್ಧ ತರಲೆ ಅಂತೆ ಅದು ಚಂಚಲ ಅಂತ ಅವಳು ತರಳಾಕ್ಷಿ ಕೆರೆಯ ಆಚೆಗೆ ಒಬ್ಬ ಸನ್ಯಾಸಿ ಕಂಡ ವೃಂದ ಅವನನ್ನು ಕೂಗಿದಳು ಸನ್ಯಾಸಿ ಮುಂದೆ ಬಂದು ನಿಂತಿರುವ ಆ ದಾಂಡಿಗರು ಕದಲಲಿಲ್ಲ ವೃಂದ ಸನ್ಯಾಸಿಯ ಕಾಲೆ ಮೇಲೆ ಬಿದ್ದು ಪೂಜ್ಯರು ನನ್ನನ್ನು ರಕ್ಷಿಸಬೇಕು ಈ ದುರುಳರು ಭಯಗೊಳಿಸುತ್ತಿದ್ದಾರೆ ಎಂದು ಬೇಡಿದಳು ಸ ಸನ್ಯಾಸಿ ತನ್ನ ಕಮಂಡಲುವಿನ ನೀರನ್ನು ತೆಗೆದು ಅವರ ಮೇಲೆ ಚೆಲ್ಲಿದ ಆ ಭೀಕರ ದುರ್ಜನರಿಗೆ ಅಲ್ಲಾಡಲೂ ಬರಲಾಗಲಿಲ್ಲ ನಿಂತಲ್ಲಿಂದಲೇ ಸನ್ಯಾಸಿಗೆ ಬೇಡಿಕೊಂಡರು ತಪ್ಪು ಒಪ್ಪಿದ ಬಳಿಕ ಸನ್ಯಾಸಿ ಅವರಿಗೆ ಮಾಡಿದ ಸ್ತಂಭನವನ್ನು ತಿರುಗಿ ತೆಗೆದುಕೊಂಡ ತನ್ನ ಕಣ್ಮುಂದೆಯೇ ನಡೆದ ಪವಾಡವನ್ನು ಕಂಡ ವೃಂದಾಳಿಗೆ ಸನ್ಯಾಸಿಯ ವಿಷಯದಲ್ಲಿ ಆಧಾರ ಬೆಳೆಯಿತು ಇವನು ಅಂತ ಅವನು ಅದ್ಭುತ ಶಕ್ತಿವಂತ ಎಂಬುದನ್ನು ತಿಳಿದಳು ಆದರೆ ಅವಳ ಪತಿ ಹಾಗೂ ಸೇನಾಪತಿಗಳು ಇದಕ್ಕೂ ಹೆಚ್ಚಿನ ಚಮತ್ಕಾರ ಜರುಗಿಸುವವರಿದ್ದರೂ ಪತಿಯ ವಿರಹದಿಂದ ಕಾತರಳಾದ ಅವಳಿಗೆ ಭಕ್ತಿ ಮೂಡಲು ಅಷ್ಟೇ ಸಾಕಾಗಿತ್ತು ಯುದ್ಧಕ್ಕೆ ಹೋದ ಪತಿಯ ವಾರ್ತೆಯನ್ನು ವೃಂದ ಯತಿಯ ಬಳಿಯಲ್ಲಿ ಕೇಳಿದಳು ಯತಿಗಳು ಅಂದರೆ ಅವನಿಗೆ ಏನೋ ಒಂದಷ್ಟು ಪರಿಹಾರ ಕೊಡ್ತಾರೆ ಕವಡೆ ಕಿಡೆ ಹಾಕಿ ಹಾಕಿದಾಗೆ ಸ್ವಾಮಿ ಕಾಳಗಕ್ಕೆ ಹೋದ ನನ್ನ ಪತಿಯ ಸಮಾಚಾರವೇನು ದಯವಿಟ್ಟು ಹೇಳುವಿರ ಸನ್ಯಾಸಿ ಕೂಡಲೇ ಮುಗಿಲೆಡೆಗೆ ಕೈ ಮಾಡಿ ಎರಡು ವಾನರಗಳನ್ನು ಕರೆದ ಎರಡು ಮಂಗಗಳ ಮೇಲಿಂದ ಬಂದು ಬಿಟ್ಟುವಂತೆ ಅವು ಬಂದು ಜಿಯಾ ಎಂದು ಕೈ ಮುಗಿದವು ಈ ಮಹಿಳೆಯ ಪತಿಯ ಸಮಾಚಾರವನ್ನು ಕ್ಷಣದಲ್ಲಿ ತರಬೇಕು ಬೃಂದ ಕಣ್ತೆರೆಯುವ ಹೊತ್ತಿಗೂ ಭಾರವಾದ ಕಾಲು ನೂಕುತ್ತಿದ್ದಳು ವಾನರರು ತಿರುಗಿ ಬಂದೇ ಬಿಟ್ಟರು ಒಬ್ಬ ವಾನರನ ಕೈಯಲ್ಲಿ ಜಲಂಧರನ ರುಂಡವಿತ್ತು ಇನ್ನೊಬ್ಬನ ಹೆಗಲ ಮೇಲೆ ತಲೆಯಿಲ್ಲದ ಹೆಣವಿತ್ತು ಬೃಂದ ತನ್ನ ಪತಿಯ ದಾರುಣ ಅವಸ್ಥೆಯನ್ನು ನೋಡಿ ದೊಪ್ಪನೇ ಬಿದ್ದು ಮುರ್ಛೆ ಹೋದಳು ಎದೆಯನ್ನು ನೆಲಕ್ಕೆ ಹಚ್ಚಿ ಹೊರಲಾಡಿದಳು ಆದರೂ ದುಃಖಕ್ಕೆ ಇದು ಸಮಯ ಅಲ್ಲ ಎಂಬುದನ್ನು ಅವಳು ಒಮ್ಮೆಲೇ ಬಗೆದು ಯತಿಯ ಕಾಲಿಗೆ ಅರಗಿ ತನ್ನ ಪತಿಯ ಪ್ರಾಣಭಿಕ್ಷೆಯನ್ನು ಕೇಳಿದಳು ಆಗ ಸನ್ಯಾಸಿ ಗಂಭೀರನಾಗಿ ಹೇಳಿದ ವತ್ಸೆ ನಿನ್ನ ಪತಿ ಶಿವನ ಕೈಯಿಂದ ಅಸುನೀಗಿದ್ದಾನೆ ಮತ್ತಾರ ಕೈಯಿಂದ ಸತ್ತಿದ್ದರೂ ನಾನು ಬದುಕಿಸುತ್ತಿದ್ದೆ ಈಗ ಅದು ನನ್ನ ಕೈ ಮೀರಿದ ವಿಷಯ ಸ್ವಾಮಿ ಹಾಗೆನ್ನಬೇಡಿ ತಮಗೆ ಏನೂ ಮಾಡಲು ಸಾಧ್ಯ ದಯವಿಟ್ಟು ನನ್ನ ಪತಿಯನ್ನು ಬದುಕಿಸಿರಿ ಸಾಧ್ವೀ ಇದು ಘಟನೆಗೆ ವಿರುದ್ಧ ಆದರೂ ಒಬ್ಬ ಹೆಣ್ಣು ಮಗಳ ಕಲ್ಯಾಣವನ್ನು ಲಕ್ಷ್ಯದಲ್ಲಿರಿಸಿ ನಾನು ಅವನನ್ನು ಬದುಕಿಸುತ್ತೇನೆ ಬದುಕಿಸುತ್ತೇನೆ ಎಂದವನೇ ತನ್ನ ಕಮಂಡಲುವಿನಲ್ಲಿಯ ನೀರನ್ನು ಚುಮುಕಿಸಿದ ಅದ್ಭುತ ಮಂತ್ರಶಕ್ತಿಯ ಸನ್ಯಾಸಿಯ ಮಂತ್ರಬಲದಿಂದ ಜಲಂಧರ ಬದುಕಿದ ತನ್ನ ಪತಿ ಬದುಕಿದುದನ್ನು ನೋಡಿ ಹರ್ಷ ಉಕ್ಕಿ ಬಂತು ವೃಂದ ಅವನನ್ನು ಬರಸಳೆದು ಒಪ್ಪಿದಳು ಅವನಂದರೆ ಜಲಂಧರನನ್ನು ಹೋದ ಗಂಡನ ಜೀವ ಮರಳಿ ಬಂತು ಸತಿ ತನ್ನ ಪತಿಯ ಅಪ್ಪುಗೆಯಲ್ಲಿ ಅದೆಷ್ಟು ಹೊತ್ತು ಇದ್ದಳೋ ತಿಳಿಯಲಿಲ್ಲ ತನ್ನ ಪತಿಯನ್ನು ಮರಳಿ ತಂದ ಸನ್ಯಾಸಿಯ ನೆನಪು ಅವಳಿಗೆ ಬಹಳ ಹೊತ್ತಿನ ಮೇಲಾಗಿರಬೇಕು ಏನು ಜೀವಂತ ಗಂಡನನ್ನು ಕಂಡಂತಹ ಶಾಕ್ ತೆರೆದು ನೋಡುತ್ತಾಳೆ ಸನ್ಯಾಸಿ ಮಾಯವಾಗಿದ್ದ ಯುದ್ಧದ ತುಮುಲದಲ್ಲಿ ಜಲಂಧರ ಬಹುವಿಧದ ಪರಾಕ್ರಮ ತೋರಿಸಿದ ಶಿವನ ಸೋಲು ಖಂಡಿತವೆನಿಸುತ್ತಿತ್ತು ಕೈಲಾಸಕ್ಕೆ ಹೋಗಿ ಇನ್ನೇನು ತಾನು ಪಾರ್ವತಿಯನ್ನು ಹಿಡಿದು ತರಬಹುದು ಎಂಬ ಹುರುಪಿನಲ್ಲಿದ್ದ ಹಿಂದೆ ತಾನು ಕೈಲಾಸಕ್ಕೆ ಮನಮುಟ್ಟ ಹೋದಾಗ ಪಾರ್ವತಿ ಪಾರಾಗಿದ್ದನ್ನು ನೆನೆಸಿ ಮತ್ತೂ ಕೋಪಗೊಂಡಿದ್ದ ಯುದ್ಧದಲ್ಲಿ ತನಗೆ ಜಯ ಸಿಗುವುದು ಎಂದು ಜನಂಧನಗೀಗ ಪೂರ್ತಿ ಅನಿಸಿತ್ತು ಅವನ ಸೈನಿಕರು ದೇವತೆಗಳನ್ನು ಹೆಡೆಮುರಿಗೆ ಕಟ್ಟಿ ಎಳತರ ಹತ್ತಿದರು ತಾರಕ ವಧದಿಂದ ದೇವತೆಗಳನ್ನು ಉಳಿಸಿದನು ಎಂಬ ಖ್ಯಾತಿ ಇರುವ ಕಾರ್ತಿಕೇಯ ಜಲಂಧರನ ಬಾಣಕ್ಕೆ ತುತ್ತಾಗಿ ಮೂರ್ಛೆ ಹೋದ ಗಣಪತಿಯ ಸೊಂಡೆ ಒಣಗಿ ಹೋಗಿತ್ತು ಆ ದಿನ ಪ್ರಾತಃ ಕಾಲದಲ್ಲಿ ಯುದ್ಧ ಆರಂಭವಾಯಿತು ಹೊತ್ತು ಏರಿದಂತೆಲ್ಲ ದೇವತಾಳ ಕೈ ಮೇಲಾಯಿತು ಜಲಂಧರನು ಮಧ್ಯಾಹ್ನದ ವಿಶ್ರಾಂತಿಗಾಗಿ ಶಿಬಿರದಲ್ಲಿ ಕುಳಿತುಕೊಂಡಾಗ ತನ್ನ ಸೋಲಿನ ಕಾರಣವನ್ನು ಚಿಂತಿಸ ಹತ್ತಿದ ಅವನಿಗೆ ಯೋಚಿಸಿದಷ್ಟೂ ಅಗಮ್ಯ ಅಗಮ್ ಅಗಮ್ಯ ಎನಿಸುತ್ತಿತ್ತು ಗುರುಗಳಾದ ಶುಕ್ರಾಚಾರ್ಯರನ್ನಾದರೂ ಕೇಳಬೇಕೆಂದರೆ ದೇವತೆಗಳು ಅವರನ್ನು ಹಿಡಿದು ಹಾಕಿದ್ದರು ಸಾಲ್ರೆಡಿ ಅರೆಸ್ಟೆಡ್ ಬೆನ್ನಿಗೆ ಬತ್ತಳಿಕೆ ಹಾಕಿಕೊಂಡು ಜಲಂಧರ ಹೊರಬಿದ್ದ ಶಿಬಿರದ ಬಾಗಿಲು ದಾಟುವವನಿದ್ದ ತಾನು ಧರಿಸಿದ್ದ ಮಾಲೆಯ ಮೇಲೆ ಅವನ ಲಕ್ಷೆ ಹೋಯಿತು ಅವನೊಂದು ಹಾರ ಹಾಕ್ಕೊಳ್ತಾ ಇದ್ದ ಈಗೂ ಹೋಯ್ತವನು ಕಣ್ಣು ಆ ಕಡೆ ಹೋಯಿತು ನಿತ್ಯವೂ ಕುಲುಕುಲು ನಗುವ ಹೆಣ್ಣಿನಂತೆ ಸುಂದರವಾಗಿದ್ದ ಆ ಹೂ ಮಾಲೆ ಇಂದು ಬಾಡಿದೆ ನಿರ್ಗಂಧವಾಗಿದೆ ಅದನ್ನು ನೋಡಿದೊಡನೆಯೇ ಜಲಂಧರನ ನೆತ್ತರೂ ಹೆಪ್ಪುಗಟ್ಟಿತು ಆ ಮಾಲೆ ಪ್ರಿಯತಮೆ ವೃಂದಾಳ ಜೀವಿತದ ಸಂಕೇತವಾಗಿತ್ತು ಅದು ಇಂದು ಬಾಡಿದ್ದನ್ನು ಕಂಡು ಅವಳು ಜೀವದಿಂದಿರುವುದು ಸಾಧ್ಯ ಇಲ್ಲ ಎಂದು ನಿಶ್ಚಯಿಸಿದ ಮಹಾದಂಡನಾಯಕನನ್ನು ಕರೆದು ತಾನು ರಾಜಧಾನಿಗೆ ಅತ್ಯವಸರವಾಗಿ ಹೋಗಿ ಬರುತ್ತೇನೆಂದು ಸೈನಿಕರಿಗೆ ಈ ಸಮಾಚಾರ ತಿಳಿಯದಿರಲಿ ಎಂದು ಹೇಳಿದ ಸತ್ತರೂ ಯುದ್ಧದಲ್ಲಿ ಕಾಲ್ ತೆಗೆಯಕೂಡದು ಎಂದು ನಿಶ್ಚಯಿಸಿ ತಾನು ಸಮೀರ ಎಂಬ ವಿಶೇಷ ವಿಮಾನದಲ್ಲಿ ರಾಜಧಾನಿಗೆ ಹೋದ ಇತ್ತ ಸನ್ಯಾಸಿ ಮರೆಯಾದ ಕೂಡಲೇ ವೃಂದಾ ಮನಸ್ಸನ್ನು ಖಿನ್ನ ಮಾಡಿಕೊಂಡಳು ತನ್ನ ಪ್ರಾಣೇಶ್ವರನನ್ನು ತಂದುಕೊಟ್ಟ ಅವನಿಗೆ ಭಕ್ತಿಯ ಒಂದು ನಮಸ್ಕಾರ ಕೂಡ ತಾನು ಸಲ್ಲಿಸಲಿಲ್ಲ ಪಾಪ ಅವನೇನು ಭಾವಿಸಿದನೋ ಎಂದು ತಳಮಳಿಸಿದಳು ಅವನು ಮಾಯಾಗಿ ಹೋಗಿದ್ದಾನೆ ದೇವತೆಗಳು ದೇವತೆಗಳ ಒಡನಿದ್ದ ವೈರವನ್ನು ಪ್ರಭು ಬಿಟ್ಟು ಬಿಟ್ಟರೆ ಒಳಿತಲ್ಲವೇ ಅದು ಜಲಂಧರನಿಗೆ ಹೇಳ್ತಾಳೆ ಜಲಂಧರ ಜೊತೆ ನಿಂತಿದ್ದಾನಲ್ಲ ಪ್ರಿಯೇ ನಿನಗೆ ಈ ಕಾರುಣ್ಯವೆಲ್ಲಿಂದ ಬಂತು ಎನ್ನುತ್ತಾ ಜಲಂಧರ ಅವಳನ್ನು ಅಪ್ಪಿ ಮುತ್ತಿನ ಮಳೆಗರೆದ ಅವನ ತುಟಿಯ ಅಂಚಿನಲ್ಲಿದ್ದ ಅಮೃತದ ರುಚಿ ವೃಂದಾಳಿಗೆ ಸೋಂಕಿತು ತನ್ನ ಪ್ರಾಣೇಶನ ಅಲ್ಲ ಎಂದು ಅವಳು ಹೌಹಾರಿದಳು ಈ ಕಥೆಯ ತಂತ್ರವನ್ನು ಹೇಗೆ ತಗೊಂಡು ಬರ್ತಾರೆ ಇದಿಷ್ಟು ಇವರ ಸ್ವಂತ ರಚನೆದಿದು ಪುರಾಣದಲ್ಲಿ ಜಲಂಧರ ಈ ಥರದಲ್ಲೇನೂ ಬರುವುದಿಲ್ಲ ಅಂದರೆ ತಂದು ಸೇರಿಸುವಂಥದ್ದು ಒಂದು ಬಾಡಿ ಲ್ಯಾಂಗ್ವೇಜಿಂದ ತಂದು ಹಾಕಿದವಳು ತನ್ನ ಪ್ರಾಣೇಶನದಲ್ಲ ಎಂದು ಅವಳು ಹೌಹಾರಿದಳು ಅವನನ್ನು ದೂರ ನೂಕಿ ಸಿಡಿದು ನಿಂತು ಗರ್ಜಿಸಿದಳು ಯಾರು ನೀನು ನಿಜ ಹೇಳು ಜಲಂಧರ ಬರೀ ನಕ್ಕ ಆ ಜಲಂಧರ ಅಲ್ಲಲ್ಲ ನಕ್ಕ ಹೇಳು ನೀನು ವಿಷ್ಣುವಲ್ಲವೇ ಪಾಪಿ ಚಂಡಾಲ ರಾಕ್ಷಸರು ಮಾಡುವ ಕಾರ್ಯವನ್ನು ಹೇಸಿಗೆ ಇಲ್ಲದೆ ಮಾಡುತ್ತಿ ಅಂದಾಳ ತುಟಿ ಎದುರುತ್ತಿದ್ದವು ನೀಚ ನಿನ್ನ ಹೆಂಡತಿಯನ್ನು ಇನ್ನೊಬ್ಬರು ಅಪಹರಿಸಿ ಹೋಗಲಿ ವಿಶ್ವಾಸಘಾತಕಿ ಮುಖ ತೋರಿಸಬೇಡ ವಿಷ್ಣು ಹರಟು ಹೋದ ವೃಂದ ಬೆರಳಲ್ಲಿಯ ವಜ್ರದುಂಗುರ ತೆಗೆದು ಅರೆದು ಕುಡಿದಳು ಅವಳೀಗ ಚಿರನಿದ್ರೆಯಲ್ಲಿದ್ದಳು ಶಯ್ಯಾಗಾರಕ್ಕೆ ಅವಳ ಪತಿ ಜಲಂಧರ ಬಂದು ನೋಡುತ್ತಾನೆ ವೃಂದಾಳ ಕತೆ ಮುಗಿದು ಹೋಗಿತ್ತು ತುಳಸಿ ಜಲಂಧರ